ನಮಸ್ಕಾರ ವೀಕ್ಷಕರೇ ಶುಭೋದಯ ಕರ್ನಾಟಕ ಎರಡನೇ ಅವೃತ್ತಿಗೆ ಪ್ರೀತಿಯ ಸ್ವಾಗತ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಹಾಗೂ ಅತಿ ಹೆಚ್ಚು ಮತದಾರ ಹೊಂದಿರುವಂತಹ ದೇಶ ಭಾರತ ದೇಶ ತೊಂಬತ್ತೇಳು ಕೋಟಿಗೂ ಹೆಚ್ಚು ಮತದಾರರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಆದರೆ ಚುನಾವಣಾ ಆಯೋಗ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಬಹಳಷ್ಟು ಜಾಗೃತಿಯನ್ನು ಮೂಡ್ತಾ ಶೇಕಡಾ ನೂರಷ್ಟು ಮತದಾನ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದರೆ ನಮ್ಮ ಮತದಾರರು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಮತದಾನ ಮಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮುಗಿದಿದೆ ಗ್ರಾಮೀಣ ಪ್ರದೇಶದಲ್ಲಿ ಮಂಡ್ಯದಲ್ಲಿ ಎಂಬತ್ನಾಲ್ಕು ಪ್ರತಿಶತ ಮತ ಚಲಾವಣೆ ಆಗಿದರೆ ನಗರ ಪ್ರದೇಶದಂತಹ ಬೆಂಗಳೂರು ದಕ್ಷಿಣ ಕೇಂದ್ರ ಹಾಗೂ ಉತ್ತರ ಜಿಲ್ಲೆಯಲ್ಲಿ ಕೇವಲ ಐವತ್ತೆರಡು ಪರ್ಸೆಂಟ್ ಮತದಾನ ಆಗಿರೋದು ವಿಪರ್ಯಾಸವೇ ಸರಿ ಹಾಗಾಗಿ ಎರಡನೇ ಹಂತದ ಮತದಾನ ಮೇ ಏಳನೇ ತಾರೀಕು ಬರ್ತಾ ಇದೆ ವೀಕ್ಷಕರೇ ದಯವಿಟ್ಟು ಇದೊಂದು ಜವಾಬ್ದಾರಿ ಕೂಡ ಹೌದು ಹಾಗೂ ಕರ್ತವ್ಯ ಕೂಡ ಹೌದು ನಾವೆಲ್ಲರೂ ಹೋಗಿ ಮತಗಟ್ಟೆಗೆ ಹೋಗಿ ಮತವನ್ನು ಹಾಕ್ದಾಗ ಮಾತ್ರ ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಈಗಾಗಲೇ ಚುನಾವಣಾ ಆಯೋಗ ದೂರದರ್ಶನದ ಮೂಲಕ ಜಾಥಾಗಳ ಮೂಲಕ ಸೆಮಿನಾರ್ಗಳ ಮೂಲಕ ಭಿತ್ತಿ ಪತ್ರಗಳ ಮೂಲಕ ಈಗಾಗಲೇ ಜಾಗೃತಿಯನ್ನು ಮೂಡಿಸ್ತಾ ಇರೋ ಉದ್ದೇಶ ಒಂದೇ ತಾವೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತದಾನ ಮಾಡಲಿ ಅಂತ ಹೇಳಿ ಹಾಗಾಗಿ ಮೇ ಏಳನೇ ತಾರೀಕು ನಡೀತಿರುವಂತಹ ಎರಡನೇ ಹಂತದ ಕರ್ನಾಟಕದ ಚುನಾವಣೆಯಲ್ಲಿ ತಾವೆಲ್ಲರೂ ಹೋಗಿ ಮತದಾನ ಮಾಡೋಣ ಸದೃಢ ಭಾರತದ ನಿರ್ಮಾಣಕ್ಕೆ ಕಾರಣಕರ್ತರಾಗೋಣ ಹಾಗೆ ಇಡೀ ವಿಶ್ವದೆಲ್ಲೆಡೆ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಿರೋದು ತಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ಈ ಹೀಟ್ ವೇವ್ ನಮ್ಮ ಕರ್ನಾಟಕ ಬೆಂಗಳೂರು ಅಷ್ಟೇ ಇಲ್ಲ ಭಾರತ ಅಷ್ಟೇ ಇಲ್ಲ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಅತಿ ಹೆಚ್ಚು ಉಷ್ಣಾಂಶವನ್ನು ಇಡೀ ಇತಿಹಾಸದಲ್ಲೇ ಜಾಸ್ತಿ ಬಂದಿರೋ ನಾವು ಗಮನಿಸ್ಬೋದು ಹಾಗಾಗಿ ಈ ಉಷ್ಣಾಂಶದ ಜೊತೆ ಜೊತೆಯಲ್ಲಿ ನೀರಿಗೆ ಆಹಾಕಾರ ಸೃಷ್ಟಿಯಾಗಿರೋದು ಕೂಡ ನಮಗೆಲ್ಲರಿಗೂ ಗೊತ್ತೇ ಇದೆ ಹನಿ ಹನಿ ನೀರು ಕೂಡ ಎಷ್ಟು ಬಹಳ ಮುಖ್ಯ ಅನ್ನೋದು ನಾವೆಲ್ಲರೂ ಕೂಡ ಅರ್ಥಕೋಬೇಕಾಗಿದೆ ಈ ಒಂದು ಬೇಸಿಗೆಯಲ್ಲಿ ನೀರಿನ ಅಭಾವ ಇರುವಂತಹ ಸಮಯದಲ್ಲಿ ನಾವೆಲ್ಲರೂ ಕೂಡ ನೀರನ್ನು ಮಿತವಾಗಿ ಬಳಸೋಣ ಕುಡಿಯ ಉದ್ದೇಶಕ್ಕಾಗಿ ಇರುವಂತಹ ನೀರನ್ನು ಕಾರ್ ತೊಳೆಯೋದಕ್ಕಾಗಲಿ ಅನ್ಯಥಾ ಬೇರೆ ಉದ್ದೇಶಕ್ಕೆ ಬಳಸೋದಾಗಲಿ ಮಾಡದೇ ಇರೋಣ ಹಾಗಾಗಿ ಹನಿಯನಿ ನೀರು ಕೂಡ ಬಹಳ ಮುಖ್ಯ ಅಂಥೇಳಿ ನೀರನ್ನು ಉಳಿಸೋಣ ನೀರಿಗಾಗಿ ಆಹಾಕಾರ ಸೃಷ್ಟಿಯಾಗದಂತೆ ನೋಡಿಕೊಳ್ಳೋಣ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮೂಡಲ ಮನೆಯ ಮುಸುಖನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ ಮನಸ್ಸಿನ ಮಗನ melanie early see chandana vanadali gandavati homi singhim muwashu ho ho shuho baya ನಮಸ್ಕಾರ ವೀಕ್ಷಕರೇ ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಪನ್ಯಾಸಕರಾಗಿ ಸೇವೆ ಮೂಲತಃ ಮಲೆನಾಡಿನವರಾದಂಥ ಇವರು ರಾಷ್ಟ್ರಕವಿ ಕುವೆಂಪುರವರ ಕುಪ್ಪಳ್ಳಿಯ ಪಕ್ಕದ ಹಳ್ಳಿಯವರು ಅವರಿಂದ ಬಹಳಷ್ಟು ಪ್ರಭಾವಿತರಾದವರು ಕೇವಲ ಸಾಹಿತ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಅವರ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಸರಳ ಮದುವೆ ಆಗೋದರ ಮೂಲಕ ಕುವೆಂಪುರವರ ಆದರ್ಶವನ್ನು ಮೆರೆದಂಥವರು ಅಪೂರ್ವ ಒಡನಾಟ ಕೃತಿಯಾಗಿ ಅನೇಕ ಕೃತಿಗಳನ್ನ ರಚನೆ ಮಾಡಿದಂಥವರು ಕನ್ನಡ ಉಪನ್ಯಾಸ ಅಂತ ಹೇಳಿದ್ರೆ ಪ್ರೀತಿಯಿಂದ ಕರೆದ್ರೆ ಎಲ್ಲಾದರೂ ಕೂಡ ಹೋಗಿ ಸಮಯ ಹೊಂದಿಸ್ಕೊಂಡು ಉಪನ್ಯಾಸ ಕೊಡುವಂಥವ್ರು ಬನ್ನಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ ಸಾಹಿತಿ ವಿಮರ್ಶಕ ಅಧ್ಯಾಪಕ ಹಾಗೂ ಲೇಖಕ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರನ್ನ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಧನ್ಯವಾದ ಸರ್ ನಿಮ್ ಜೊತೆ ಮಾತುಕತೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಡು ಬರೋಣ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದೊಳ್ಳೆ ಮಾತು ಕಳೆದುಕೊಳ್ಳದೆ ಗೆಲ್ಲು ಒಳಿತಾಗಲಿ ಸೊಲ್ಲು ಬೆಳವರೆಲ್ಲರೂ ಸಹಿಸು ಪ್ರೀತಿಯಿಂದ ಬಳು ಬಳಿಯು ಭಗವಂತ ಕಳುಹಿಸಿದ ಸದ್ಗುಣವು ತುಳಿಯುವ ನಲ್ಲಿಯೂ ನಗುತ್ತ ಶಾಂತ ಮಲ್ಲೇಶ ಇದರ ಅರ್ಥ ಜೀವನದಲ್ಲಿ ಗೆಲುವು ಮುಖ್ಯ ಆದರೆ ಯಾರನ್ನೂ ಏನನ್ನೂ ಕಳೆದುಕೊಳ್ಳದೆ ಗೆಲ್ಲುವವನೇ ಸದ್ಗುಣಿ ಆತ ಒಳಿತು ಮಾತಿನಿಂದ ಎಲ್ಲರ ಏಳಿಗೆಯನ್ನು ಸಹಿಸುವುದರಿಂದ ವಿಜಯಿಯಾಗುತ್ತಾನೆ ಸದ್ಗುಣ ಎನ್ನುವುದೇ ನಮಗೆ ಭಗವಂತ ಕೊಟ್ಟು ಕಳಿಸಿರುವ ಬಳುವಳಿ ಅದರಲ್ಲಿಯೇ ಸರ್ವಮಾನ್ಯ ಶಾಂತ ಮಲ್ಲೇಶ್ನಿದ್ದಾನೆ ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು ಬನ್ನಿ ಮಾತುಕತೆಯನ್ನು ಪ್ರಾರಂಭಿಸೋಣ ಸೊ ನಾವು ಹೇಗೆ ಇವತ್ತಿನ ಕಾರ್ಯಕ್ರಮವನ್ನು ಒಂದೊಳ್ಳೆಯ ಮಾತಿಂದ ಪ್ರಾರಂಭ ಮಾಡಿದ್ವೋ ಹಾಗೆ ಇವತ್ತಿನ ಕನ್ನಡದ ಪ್ರಮುಖ ದಿನಪತ್ರಿಕೆಯೊಂದಲ್ಲಿ ತಮ್ಮ ಒಂದು ಏನಿದೆ ಅನುದಿನ ಕಾವ್ಯ ಅನ್ನೋ ಒಂದು ವಿಶೇಷ ಒಂದು ಲೇಖನ ಬರುತ್ತೆ ಅದರಲ್ಲಿ ಅನೇಕ ಕವಿಗಳನ್ನು ತಾವು ವ್ಯಾಖ್ಯಾನ ಮಾಡ್ತೀರಾ ಅದರ ಉದ್ದೇಶ ಏನು ಸರ್ ಬಹಳ ಒಳ್ಳೆಯ ಪ್ರಶ್ನೆ ವಿಜಯ ಕರ್ನಾಟಕ ದಿನಪತ್ರಿಕೆಯವರು ಕಾವ್ಯಕ್ಕಾಗಿ ಒಂದು ಪುಟ್ಟ ಅಂಕಣ ಬರೆದುಕೊಳ್ಳೋಕ್ಕೆ ಸಾಧ್ಯವೇ ಅಂತ ಕೇಳಿದರು ಅದರ ಕಲ್ಪನೆ ಕೂಡ ಅವರದೇ ಅನುದಿನ ಬೆಳಗ್ಗೆ ಎದ್ದ ತಕ್ಷಣವೇ ಕಾವ್ಯದ ಮೂಲಕ ದಿನವನ್ನು ಆರಂಭ ಮಾಡೋದು ಕಾವ್ಯ ಎದೆಗೆ ಹಾಯಿಸ್ತಕ್ಕಂತಹ ಸಕಾರಾತ್ಮಕತೆ ಅನ್ನೋದು ನಮ್ಮ ಜೀವನೋತ್ಸಾಹವನ್ನು ನಮ್ಮ ಜೀವನ ಪ್ರೀತಿಯನ್ನು ಹೆಚ್ಚಿಸಬೇಕು ಅನ್ನೋದು ಈ ಅನುದಿನ ಕಾವ್ಯದ ಅಂಕಣ ಅಂಕಣದ ಉದ್ದೇಶ ಹಾಗಾಗಿ ಇದರಲ್ಲಿ ಅದಕ್ಕೊಂದು ಕ್ರಮಬದ್ಧತೆ ಇಲ್ಲ ಜಾನಪದ ಇರ್ಬೋದು ಪಂಪ ಇರ್ಬೋದು ಕುಮಾರವ್ಯಾಸ ಇರ್ಬೋದು ರನ್ನ ಇರ್ಬೋದು ಕುವೆಂಪು ಬೇಂದ್ರೆ ಪೂತಿನ ಇಡೀ ನಮ್ಮ ಕನ್ನಡ ಕಾವ್ಯ ಪರಂಪರೆಯನ್ನು ಒಳಗೊಂಡ ಹಾಗೆ ನಿನ್ನೆ ಬರಿತಿರ್ತಕ್ಕಂತಹ ಹೊಸ ತಲೆಮಾರಿನ ಕವಿಯವರೆಗೆ ಅವರ ಕಾವ್ಯದ ನಾಲ್ಕು ಸಾಲನ್ನು ಆಯ್ದು ಆ ಕಾವ್ಯದ ಧನಿಯನ್ನು ಪ್ರತಿನಿತ್ಯ ಕೇಳಿಸುವಂಥದ್ದು ಈ ಅಂಕಣದ ಉದ್ದೇಶ ತುಂಬ ಜನಪ್ರಿಯ ಆಗಿದೆ ಒಂದು ಎರಡು ವರ್ಷ ಆಯಿತು ಹೆಚ್ಚು ಕಡಿಮೆ ಇದು ನಡೀತಾ ಅಪಾರವಾದ ಮನ್ನಣೆ ಮತ್ತು ಜನ ಕಾವ್ಯವನ್ನು ಪ್ರೀತಿಸೋರಿದ್ದಾರೆ ಅನ್ನೋದೇ ಭಾಳ ಖುಷಿ ಈಗ ಅದರ ಮೊದಲ ಸಂಪುಟ ಕೂಡ ಸಿದ್ಧತೆಯಲ್ಲಿದೆ ಅದನ್ನು ಪುಸ್ತಕ ಮಾಡಬೇಕು ಅನ್ನೋದು ಕೂಡ ಒಂದು ಆಸೆ ಆ ಮೂಲಕ ಒಂದು ಹೊಸ ಕಾಲದ ಸಾಹಿತ್ಯ ಚರಿತ್ರೆಯ ಒಂದು ಧ್ವನಿ ಆರಂಭಿಸ್ಬೋದೇನೋ ಅನ್ನೋ ಒಂದು ಸಂಕಲ್ಪ ಭಾಳ ಒಳ್ಳೆಯ ಅವಕಾಶ ಎಲ್ಲರಿಗೂ ಕಾವ್ಯವನ್ನು ಓದಿಸೋದ್ರ ಜೊತೆಗೆ ನಾನು ಇವಾಗ ಒಂದು ನಾಲ್ಕು ಸಾಲ ಆಯ್ಕೆ ಮಾಡ್ತೀನಿ ಅಂತಂದರೆ ಒಬ್ಬ ಕವಿಯ ಹತ್ತು ಪದ್ಯನಾದರೂ ಓದಿರ್ತೀನಿ ಹಾಗಾಗಿ ವೈಯಕ್ತಿಕವಾಗಿ ನನಗೆ ಆ ಕಾವ್ಯ ಲೋಕ ಅನ್ನೋದು ಅದ್ರ ಜೊತೆ ಕೆಲಸ ಮಾಡೋವಂಥದ್ದು ತುಂಬ ಪ್ರಿಯವಾದ್ದರಿಂದ ಈ ಅಂಕಣ ಪ್ರತಿನಿತ್ಯ ಅನುದಿನ ಕಾವ್ಯ ಅನ್ನೋದೇ ಅದರ ಒಂದು ಹೆಸರು ಖಂಡಿತ ಈ ಕವಿ ಸಂಕುಲನವನ್ನೇ ತಮಗೆ ಪ್ರತಿನಿತ್ಯ ನಮಗೆ ನೆನಪಿಸ್ತಾ ಇರ್ತೀರ ತಮ್ಮ ವ್ಯಾಖ್ಯಾನದ ಮೂಲಕ ಬಹಳ ಸಂತೋಷ ಆಯಿತು ಜೊತೆ ಬೇರೆ ವಿಷಯಗಳು ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ ತಿಳ್ಕೊವಂಥ ಕುತೂಹಲ ನಮಗೆ ಹೇಗಿತ್ತು ಸರ್ ನಿಮ್ಮ ಬಾಲ್ಯದ ಜೀವನ ನನ್ನ ಬಾಲ್ಯ ತುಂಬ ಚೆನ್ನಾಗಿತ್ತು ನಾನು ಇತ್ತೀಚೆಗೆ ಪ್ರಬಂಧಗಳಲ್ಲಿ ಅದನ್ನು ಕಾಣಿಸಿದ್ದೀನಿ ತುಂಬ ಬಡತನದ ಕುಟುಂಬದಿಂದನೇ ಬಂದಿರೋದು ನಾನು ಆದರೆ ಆ ಕ ಬಡತನದ ನೋವು ಕಹಿ ಈ ಥರದ್ದು ವೈಯಕ್ತಿಕವಾಗಿ ನನಗೆ ಕಾ ಸೋಕದ ಹಾಗೆ ನನ್ನ ಅಕ್ಕಂದರು ನನ್ನ ಅಣ್ಣ ನನ್ನ ತಂದೆ ತಾಯಿ ನನ್ನನ್ನು ಬಳಸಿದರು ನಮ್ಮ ತಾಯಿ ಆಸ್ಪತ್ರೆಯಲ್ಲಿ ಆಯಾಗಿ ಕೆಲಸ ಮಾಡ್ತಾಯಿದ್ರು ನಮ್ಮ ತಂದೆಗೆ ಕೆಲಸ ಇರಲಿಲ್ಲ ನಾಲ್ಕು ಮಕ್ಕಳನ್ನು ಓದಿಸುವ ಮುಂದೆ ತರೋ ಜವಾಬ್ದಾರಿ ಇತ್ತು ಹಾಗಾಗಿ ಚಿಕ್ಕಂದಿನಿಂದ ಕಷ್ಟಪಟ್ಟು ಓದಿ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು ಯಾವಾಗಲೂ ತುಂಬ ಪ್ರಾಮಾಣಿಕವಾಗಿ ಬದುಕೋದನ್ನು ಆಕೆ ಬದುಕಿ ತೋರಿಸಿದ್ರು ಅನಕ್ಷರಸ್ತೆ ಆಕೆ ಹಾಗಾಗಿ ನಾನು ಅಕ್ಕಂದ್ರ ಜೊತೆ ಅಣ್ಣಂದ್ರ ಜೊತೆ ತುಂಬ ಸುಖವಾಗೇ ಇದ್ದೆ ಯಾಕಂದರೆ ಬಡತನದ ಸೋಂಕು ನನಗೆ ಸಾಕ್ ಸೋಕದ ಹಾಗೆ ಅವ್ರು ನನ್ನನ್ನು ನೋಡಿಕೊಂಡ್ರು ಹಾಗಾಗಿ ನನಗೆ ಚಿಕ್ಕದ್ರಿಂದ ಆಟ ಆಮೇಲೆ ನಾಟಕ ಆಮೇಲೆ ಸ್ಪರ್ಧೆಗಳು ಓದಿಗಿಂತ ಜಾಸ್ತಿ ಅದರಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಮೇಲೆ ಒಂದಷ್ಟು ಫೋಟೋಗಳು ಬರ್ತಿದ್ರು ಅದನ್ನ ಮೆಲ್ಕ ಹಾಕಣೆ ನೋಡಣವಿ ಯಾವ ನೆನಪುಗಳನ್ನ ತಮ್ಮ ನೆನಪಿನ ಬುತ್ತಿನ ತರುತ್ತೆ ಅಂತ ತಮ್ಮ ಬಾಲ್ಯದ ಜೀವನದ ಈ ಒಂದು ಸರ್ ನನ್ನ ನನ್ನ ತಾಯಿ ಇಂದ್ರಮ್ಮ ಅಂತ ಹೇಳಿ ಅವರ ಆಸ್ಪತ್ರೆಯಲ್ಲಿ ಅಯ ಆಗಿದಂತವರು ಈಗ ಇಲ್ಲ ಅಮ್ಮ 13 ವರ್ಷ ಆಯ್ತು ಅಮ್ಮ ತೀರ್ಕೊಳ್ಳೋ ಕೊನೆ ಸಮಯದಲ್ಲಿ ಿ ಗಾಡಿ ಓಡಿಸೋದ್ ಕಲಿ ನೋಡೋಣ ಅಂತ ಹೇಳಿದ ಒಂದು ಚಿತ್ರ ನನ್ನ ಕೂಡ ಅಲ್ಲಿ ಇದ್ದಾಳೆ ನಾವು ನಾಲ್ಕು ಜನ ಮಕ್ಕಳು ಅಣ್ಣ ಹರಿಹರ್ಪುರದಲ್ಲಿ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿದ್ರು ನಿವೃತ್ತ ಅಧಿಕಾರಿಯಾಗಿ ಇದು ನಾನು ಬಾಲ್ಯ ಕಳೆದ ಮನೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ನಾನು ಮೂರು ತಿಂಗಳು ಇದ್ದಾಗ ಈ ಮನೆಗೆ ಹೋಗಿದ್ದೆ ನಾಡಂಚು ಕೈ ಅಂತ ಕರೀತಾರೆ ಇದು ನಾನು ಪಿ ಎಸ್ ಸಿ ಹಂತದಲ್ಲಿ ಇದ್ದಾಗಿನ ಒಂದು ಫೋಟೋ ಯವನಕ್ಕೆ ಕಾಲಿಡ್ತಾ ಇದು ನನ್ನ ತಾಯಿ ಅವ್ರ ಈಗ ಇಲ್ಲ ತಾಯಿ ದೇವರು ಅಂತೆಲ್ಲ ಹೇಳ್ತಾರಲ್ಲ ನಮ್ಮ ತಾಯಿ ನಿಜವಾಗ್ಲು ನಾಲ್ಕು ಜನದ ಮಕ್ಕಳು ಮಕ್ಕಳ ಬದುಕಿನಲ್ಲೂ ಆ ದೀಪ ಹಚ್ಚಿದ್ರು ಹಾಗಾಗಿ ನನಗೆ ದೇವರ ಮನೆಯಲ್ಲಿ ತಾಯಿಯನ್ನೇ ನಾನು ಪೂಜೆ ಮಾಡೋದು ಈಗಲೂ ಕೂಡ ಹಾಗಾಗಿ ತಾಯಿ ದೇವರ ಪೂಜೆ ಮಾಡ್ತೀನಿ ನನಗೆ ದೇವರ ಪೂಜೆಯಲ್ಲಿ ಅಷ್ಟೊಂದು ಶ್ರದ್ಧೆ ಇಲ್ಲ ಆದ್ರೆ ನೆನಪಾದಾಗೆಲ್ಲ ನನಗೆ ಪ್ರೀತಿ ನಾನು ಇವತ್ತಿನ ಸ್ಥಿತಿ ಅಂತ ತಕ್ಷಣ ಅಮ್ಮ ನೆನಪಾಗ್ತಾರೆ ಇದು ಕುವೆಂಪು ನೋಡಕ್ಕೆ ಹೋದಾಗಿನ ನನಗೆ ನಾನು ಫಸ್ಟ್ ಇಯರ್ ಡಿಗ್ರಿ ಅಲ್ಲಿದ್ದೆ ಹದಿನೆ ಹದಿನೆಂಟು ಆ ವಯಸ್ಸಿನ ಒಂದು ಚಿತ್ರ ಇದು ಬಹಳ ಅಪರೂಪದ ಒಂದು ಫೋಟೋ ಅದು ಇದು ಪ್ರೊಫೆಸರ್ ಜಿ ಎಚ್ ನಾಯ್ಕ್ ಬಹಳ ದೊಡ್ಡ ವಿಮರ್ಶಕರು ಇತ್ತೀಚೆಗೆ ತೀರ್ಕೊಂಡು ಅವರು ಮತ್ತೆ ಎಮ್ ಎನ್ ಎಮ್ ಎನ್ ವಿ ಪಂಡಿತಾರಾಧ್ಯ ಅವರು ಕಾಳೇಗೌಡ ನಾಗುವಾರು ಅವರ ಜೊತೆ ನಾನು ಎಮ್ ಓದುವಾಗಿನ ಒಂದು ಸಂದರ್ಭದ ಚಿತ್ರ ಇದು ಕಂಬಾರ ಕಂಬಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಅವರನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ತೆಗೆದ ಚಿತ್ರ ಇದು ಪಠ್ಯ ರಚನಾ ಸಮಿತಿಯಲ್ಲಿ ಬರಗೂರವರ ನೇತೃತ್ವದಲ್ಲಿ ನಾನು ಉನ್ನತ ಪರಿಶೀಲನಾ ಸಮಿತಿ ಸದಸ್ಯ ಆಗಿದ್ದೆ ಆಗ ಎಚ್ ಎಸ್ ಆರು ಬರಗೂರು ಗೆಳೆಯ ಪ್ರಶಾಂತ್ ನಾಯ್ಕು ಎಲ್ಲ ಒಟ್ಟಿಗಿರ್ತಕ್ಕಂತಹ ಒಂದು ಚಿತ್ರ ನರಹಳ್ಳಿ ನಾನು ಅಪಾರವಾಗಿ ಗೌರವಿಸ್ತಕ್ಕಂತಹ ವಿಮರ್ಶಕರು ಅವರ ಅವರ ಜೊತೆ ಇದು ನನ್ನ ತಂದೆ ತಂದೆ ನಮ್ಮ ತಂದೆ ಇದ್ದಾರೆ ಈಗ ತೊಂಬತ್ತು ವರ್ಷ ಅವರಿಗೆ ಆರೋಗ್ಯವಾಗಿದ್ದಾರೆ ನಗ್ತಾ ಇರ್ತಾರೆ ಶಿತಾಯಿಷಿ ಆಗಲಿ ಅವರು ಇವತ್ತು ಕೂಡ ತಮ್ಮ ಜೊತೆ ಎಷ್ಟು ಖುಷಿಯಿಂದ ಆರೋಗ್ಯವಾಗಿದ್ದಾರೆ ಅಂದರೆ ಭಾಳ ಸಂತೋಷದ ವಿಷಯ ಅದು ಈ ಚಿತ್ರ ಸರ್ ಇದು ಚಂದ್ರಶೇಖರ್ ವಸ್ತನದ್ದು ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರು ಕವಿ ಚಿಂತಕ ಲೇಖಕ ಅವರು ನಮ್ಮ ಮನೆಗೆ ಬಂದಾಗಿನ ಒಂದು ಚಿತ್ರ ಇದು ಪ್ರೊಫೆಸರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಈ ನಾಡು ಕಂಡ ಅತ್ಯಂತ ಧೀಮಂತ ವಿದ್ವಾಂಸರಲ್ಲಿ ಒಬ್ಬರು ನನ್ನ ಮೇಷ್ಟ್ರು ಇತ್ತೀಚೆಗೆ ಅವರು ಸಂದರ್ಶನ ಮಾಡಿದಾಗ ಇದು ಶತಾಯಿಜ್ ಪ್ರೊಫೆಸರ್ ಜಿ ವೆಂಕಟಸೊಬ್ಬಯ್ಯನವರ ಜೊತೆ ಇರ್ತಕ್ಕಂಥ ಚಿತ್ರ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಕೆ ವಿ ತಿರುಮಲ್ಲೇಶ್ ಅವರು ಮಾಸ್ತಿ ಪ್ರಶಸ್ತಿ ಸ್ವೀಕರಿಸಕ್ಕೆ ಅಂತ ಅವ್ರು ಬಂದಿದ್ರು ಆ ಸಮಯದಲ್ಲಿ ಅವ್ರ ಜೊತೆ ತೆಗೆದ ಒಂದು ಚಿತ್ರ ಎಚ್ ದುಂಡಿರಾಜ್ ಅವರು ಅವರಿಗೆ ಅರವತ್ತು ವರ್ಷ ಆದಾಗ ಸುಚಿತ್ರ ಫಿಲಿಮ್ ಸೊಸೈಟಿಯಲ್ಲಿ ಒಂದು ಸಂವಾದ ಏರ್ಪಡಿಸಿದ್ವಿ ನಾನು ಆ ಸಂವಾದದ ನಿರೂಪಕ ಸಂದರ್ಭದ ಒಂದು ಚಿತ್ರ ಇದು ಪ್ರೀತಿಯ ತೇಜಸ್ವಿಯನ್ನು ಕುರಿತು ನಾನು ಮಾತನಾಡಿದ ಒಂದು ಚಿತ್ರ ಕುಮಾರು ಮನೆಗೆ ನನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಂತ ಸಂದರ್ಭದಲ್ಲಿ ಕಣವಿ ಅವ್ರ ಜೊತೆ ಸಾಹಿತ್ಯ ಅಕಾಡೆಮಿ ಕಾರ್ಯಕ್ರಮಕ್ಕಾಗಿ ಬಂದಿದ್ರು ಇದು ಕಡದಾಳ್ ಶಾಮಣ್ಣ ಅವರು ಅವರ ಸರೋದನ್ನ ನುಡಿಸಿ ತೋರಿಸ್ತಾ ಇದಾರೆ ನೀವ್ ಯಾರು ಅವ್ರ ಮನೆಗೆ ಹೋದ್ರು ಕೂಡ ಅವ್ರಿಗೆ ಅದು ಬಹಳ ಪ್ರಿಯ ಅದು ಅವ್ರ ಕ್ಯಾಮ್ರಾಗಳು ಅವ್ರ ಕೊಳಲು ಇದನ್ನೆಲ್ಲ ತೋರಿಸ್ತಾರೆ ಆಮೇಲೆ ಅದನ್ನ ನುಡಿಸಿ ಕೂಡ ತೋರಿಸಿದ್ರು ಹೌದು ಹೌದು ಇದು ಅವ್ರ ಮನೆ ಅವ್ರ ಮನೆಯಲ್ಲಿ ಕೂತು ಇದು ತೇಜಸ್ವಿ ಜೊತೆ ಇರೋ ಅಪರೂಪದ ಚಿತ್ರ ನಮ್ಮ ಕಾಲೇಜಲ್ಲೇ ಒಂದು ವಸ್ತ್ರ ಪ್ರದರ್ಶನಕ್ಕೆ ಅವರು ಬಂದಿದ್ರು ಬರ್ತಿರ್ಲಿಲ್ಲ ಕಾರ್ಯಕ್ರಮಗಳಿಗೆ ಒಂದು ಬಹಳ ಅಪರೂಪದ ಒಂದು ಫೋಟೋ ಇದು ಇದು ನನ್ನ ಮಗ ಮಯೂರ ಕನ್ನಡದ ಮೊದಲ ರಾಜನ ಹೆಸರು ಟಿವಿ ಸುಧಾಂಶು ಅಂತ ಹೆಸರು ಅವನು ಮಗುವಾಗಿದ್ದಾಗಿನ ಒಂದು ಫೋಟೋ ಇದು ಪ್ರೊಫೆಸರ್ ವಿಜಯ ದಬ್ಬೆ ಅವರು ಅವರ ಮನೆಯಲ್ಲಿ ತೆಗೆದ ಚಿತ್ರ ಇದು ಬಹಳ ದೊಡ್ಡ ವಿಮರ್ಶಕಿ ನಾವು ನನಗೆ ಎಮ್ ಎನ್ ಎಲ್ ಮೇಡಮ್ ಆಗಿದ್ರು ಕನ್ನಡದಲ್ಲಿ ಸ್ತ್ರೀವಾದ ನೆಲೆ ಊರೋದಕ್ಕೆ ಕಾರಣರಾದ ವಿಮರ್ಶಕಿಯರಲ್ಲಿ ಬಹಳ ಮುಖ್ಯರಾದಂತವರು ಅವರ ಕೊನೆಯ ದಿನಗಳಲ್ಲಿ ಅವರ ಮನೆ ದಬ್ಬೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೆ ಆ ಸಂದರ್ಭದ ಒಂದು ನೆನಪಿದು ನೇಮಿಚಂದ್ರ ಮೇಡಮ್ ಅವರು ಬಹಳ ಲವಲವಿಕ ಲೇಖಕಿ ಬಿ ಜಯಶ್ರೀ ಅವ್ರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಶಿರಾದಲ್ಲಿ ಆ ಸಂದರ್ಭ ಪ್ರೊಫೆಸರ್ ಎಮ್ ಎಸ್ ಅವರು ನಾನು ಭಾಳ ಮೆಚ್ಚತಕ್ಕಂಥ ವಿಮರ್ಶಕಿ ಅವರ ವಿದ್ವತ್ತೆ ಬಹಳ ದೊಡ್ಡದು ಸೊ ಕನ್ಯಾ ಮಾರುತಿ ಅವ್ರ ಜೊತೆ ಇರ್ತಕ್ಕಂಥ ಒಂದು ಚಿತ್ರ ಇದು ಭಾಳ ಒಳ್ಳೆ ಬಂಡಾಯದ ಕವಿಯತ್ರಿ ಬಿ ಟಿ ಲಲಿತಾನಾಯ್ಕ ಅವರು ಕೂಡ ಅಷ್ಟೇ ಬಂಡಾಯದ ಭಾಳ ಮುಖ್ಯ ಕವಿಯತ್ರಿ ಇದೆಲ್ಲ ಬಹಳ ಅಪರೂಪದ ನೆನಪುಗಳು ನನಗೆ ಈ ಸಾಹಿತ್ಯಗಳನ್ನ ಭೇಟಿ ಮಾಡೋದು ಅವರ ಪುಸ್ತಕಗಳನ್ನ ಓದೋದು ಪ್ರತಿಭಾ ನಂತಕುಮಾರ್ ಮೇಡಮ್ ಅವರು ಬಿ ಸುರೇಶ್ ಅವರು ಹಮನಾಯ್ಕರ ಮನೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಅವ್ರ ಮನೆಗೆ ಅವ್ರ ಮಗನ ಮನೆಗೆ ಹೋದಾಗ ಇದು ಅವ್ರ ಮಗ ಇಟ್ಕೊಂಡಿ ಚಿತ್ರ ಅವರ ನನ್ನ ಪ್ರೀತಿಯ ಗುರುಗಳವರು ಸುಬ್ರಾಜ್ ಚೊಕ್ಕಾಡಿ ಮತ್ತೆ ಜಯಂತ್ ಕಾಯ್ಕಿಣಿ ಅವರಿದ್ದಾರೆ ಒಂದು ಯುಗಾದಿ ಕವಿಗೋಷ್ಠಿ ಆ ಸಂದರ್ಭದ ಚಿತ್ರ ಇದು ಇದು ನಾನು ಹೆಮ್ಮೆ ಓದುವಾಗ ಗಿರೀಶ್ ಕಾರ್ನಾಡ್ರ ಬಗ್ಗೆನೇ ಒಂದ್ ಲೇಖನ ಬರ್ದಿನ್ ನಾನು ಹವಾನ ಕೂಡ ಇದ್ದಾರೆ ಸಂಜೆ ಪಾಟಿ ಅರಶಿಮೂರ್ತಿ ಕಾಂತರಾಜು ನರಸಿಂಹಮೂರ್ತಿ ಅವರೆಲ್ಲಾ ಇದಾರೆ ಕೈಗೆ ಸಿಕ್ತಿದ್ದೆ ಅಪರೂಪ ಕಾರ್ನಾಡ್ರು ಬಹಳ ಪ್ರೈವೇಟ್ ಪರ್ಸನಾಲಿಟಿ ಅವ್ರದ್ದು ಎಚ್ ಎನ್ ಆರ್ತಿ ಎಂ ಆರ್ ಕಮಲಾ ಅವರು ನಿಮ್ಮ ಚಂದನ ಟಿವಿ ಇಲ್ಲೇ ಎಂ ಆರ್ ಕಮಲಾ ಸಂದರ್ಶನ ಮಾಡಿದ್ದೆ ನೆನಪಿನ ಚಿತ್ರ ಇದೆ ತುಂಬಾ ಕವಿಗಳ ಜೊತೆ ಸಾಹಿತಿಗಳ ಜೊತೆ ತಾವು ಇಟ್ಕೊಂಡು ಬಹಳ ಖುಷಿ ಆಯ್ತು ನೋಡಿ ಕಾಲೇಜ್ ದಿನಗಳಲ್ಲಿ ಹೇಗಿದ್ರಿ ತಾವು ಅದಕ್ಕಿಂತ ಮೇಷ್ಟ್ರಗಳ ಬಗ್ಗೆ ತಮ್ಮ ಗುರುಗಳ ಬಗ್ಗೆ ವಿವರಿಸಿದ್ರೆ ಖಂಡಿತಗಳನ್ನ ನೆನಪಿಸ್ಕೊಳ್ಳೇಬೇಕು ಶ್ರೀಕಂಠ ಶಾಸ್ತ್ರಿ ಅಂತ ಇದ್ರು ನಾವು ಪ್ರೈಮರಿ ಸ್ಕೂಲ್ನಲ್ಲಿ ಓದುವಾಗ ಆಮೇಲೆ ಹೈಸ್ಕೂಲ್ಗೆ ಹೋದಾಗ ಹೈಸ್ಕೂಲ್ಗೂ ಬಂದರು ಎಷ್ಟು ಸೊಗಸಾಗಿ ಕನ್ನಡ ಪದ್ಯವನ್ನು ಹೇಳೋರು ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬೇಂದ್ರೆ ಇರಲಿ ಪೂತಿನ ಇರಲಿ ಕುಮಾರವ್ಯಾಸ ಇರಲಿ ಪಂಪ ಇರಲಿ ರನ್ನ ಇರಲಿ ನನಗಿರಲಿ ನಿಮಗಿರಲಿ ಎಲ್ಲರೂ ಎದೆಗೆ ಬರೋದು ಪಟ್ಟಿದ ಮೂಲಕನೇ ನಾವು ಓದೋ ಅವರ ಪದ್ಯಗಳನ್ನು ಓದಿರ್ತೀವಲ್ಲ ಅದನ್ನು ಪ್ರಭಾವ ಶಾಲಿಯಾಗಿ ನಮ್ಮ ಎದೆಗೆ ಹಾಯಿಸ್ತಿದ್ದಂಥ ಮೇಷ್ಟ್ರಗಳಲ್ಲಿ ಶ್ರೀಕಂಠ ಶಾಸ್ತ್ರಿಗಳು ಕೂಡ ಒಬ್ಬರು ಅಂಥೇಳಿ ಹಾಗೆ ಹೈಸ್ಕೂಲಿಗೆ ಬಂದಾಗ ಬಿ ತಿಪ್ಪೇರುದ್ರಪ್ಪ ಅಂತ ಭಾಳ ಸೊಗಸಾಗಿ ಇಂಗ್ಲೀಷ್ ಪಾಠ ಮಾಡೋರು ಆದರೆ ಕನ್ನಡ ಸಾಹಿತ್ಯದಲ್ಲಿ ಭಾಳ ಒಲವಿತ್ತು ಅವ್ರಿಗೆ ಚಿಕ್ಕಮಗಳೂರಿನಲ್ಲಿ ಡಿಗ್ರಿಗೆ ಬಂದಾಗ ನನ್ನ ಅದೃಷ್ಟ ಪ್ರೊಫೆಸರ್ ಎ ಎಸ್ ಕಾಳೇಗೌಡ್ರು ಅಂತಿದ್ರು ಈಗಿಲ್ಲ ಅವರು ಅವರು ಪಾಠ ಕೇಳಿದ ಮೇಲೆ ನನಗೆ ಕನ್ನಡ ಮೇಷ್ಟ್ರೇ ಆಗಬೇಕು ಅನ್ನೋ ಒಂದು ಹುಚ್ಚು ಬಂದ್ಬಿಡ್ತು ಮೂರು ವರ್ಷ ಐಚ್ಛಿಕ ಕನ್ನಡ ಎರಡು ವರ್ಷ ಲ್ಯಾಂಗ್ವೇಜ್ ಕನ್ನಡ ಒಟ್ಟು ಐದು ವರ್ಷ ಅವ್ರ ಪಾಠವನ್ನು ಕೇಳೋ ಅವಕಾಶ ಅವರು ಪ್ರೊಫೆಸರ್ ಗೋಪಾಲ್ ಕೃಷ್ಣ ಹೆಗ್ಡೆ ಅಂತ ಇದ್ದಾರೆ ಶಿರಸಿಯಲ್ಲಿ ಈಗಲೂ ಇದ್ದಾರೆ ಈಗಲೂ ನನ್ನ ಮೇಷ್ಟ್ರು ಅಂತ ಓಡೋಗೋದು ಹತ್ರಕ್ಕೆ ಶಿರಸಿಯಲ್ಲಿ ಅವರು ಪಾಠ ಮಾಡಿದರೆ ನಾನು ಅವರು ತುಟಿನೇ ನೋಡ್ತಾ ಕೂತಿರ್ತಿದ್ದೆ ಪದ್ಯಗಳನ್ನು ಉಚ್ಚರಿಸುವ ವಿಭಾಗ ಮಾಡುವ ಆ ಸ್ಪಷ್ಟತೆ ಆಮೇಲೆ ಆ ಕಥಾ ಹಿನ್ನೆಲೆಯನ್ನು ನಾವು ಓ ವಿದ್ಯಾರ್ಥಿಗಳ ಎದೆಗೆ ಗಾಯಿಸೋ ರೀತಿ ಇತ್ತಲ್ಲ ಇದು ಬಹಳ ಪ್ರಭಾವ ಬೀರಿದೆ ಅನ್ನೋದು ಒಂದು ಇದ್ರ ಜೊತೆಗೇ ಚಿಕ್ಕಮಗಳೂರಿನಲ್ಲಿ ನಾನು ಪದವಿ ಓದುವಾಗ ಪ್ರೊಫೆಸರ್ ಬಿ ಎಮ್ ಪುಟ್ಟಯ್ಯ ನನ್ನ ಸಹಪಾಠಿ ಆಗಿದ್ದರು ಅಲ್ಲಿ ಪ್ರೊಫೆಸರ್ ಎಮ್ ಚಂದ್ರಯ್ಯ ನಾಯ್ಡು ಸಾ ಗಿರಿಜಾಶಂಕರ್ ಹಿರೇಮಗಳೂರು ಕಣ್ಣನ್ ಇಂಥ ಘಟಾನುಘಟಿಗಳಿದ್ರು ಅವರೆಲ್ಲ ಒಬ್ಬರೆಲ್ಲ ಒಬ್ಬ ಸಾಹಿತಿಯನ್ನ ಚಿಕ್ಕಮಗಳೂರಿಗೆ ಕರೆಸೋದು ಅಲ್ಲಿ ಕಾರ್ಯಕ್ರಮ ಮಾಡೋದು ವಿದ್ಯಾರ್ಥಿಗಳಾದ ನಮ್ಮನ್ನು ಅವ್ರ ಜೊತೆ ತೊಡಗಿಸ್ಕೊಳ್ಳೋದು ಇದೆಲ್ಲ ಒಂದು ಸಾಹಿತ್ಯ ಲೋಕದ ಬಗೆಗಿನ ಒಂದು ಜಾಗೃತಿಯನ್ನು ಪ್ರೀತಿಯನ್ನು ನನ್ನ ಎದೆಗೆ ತಂತೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು ಅಪುರ ಒಡನಾಟದಲ್ಲಿ ಬರದ ಎಷ್ಟು ಎಮ್ ಎಮ್ ಕಲಬುರ್ಗಿ ಕೆ ವಿ ಸುಬ್ಬಣ್ಣ ಪ್ರೊಫೆಸರ್ ಹಂಪನ ಕಮಲಾ ಹಂಪನ ಜಿ ಎಸ್ ಆಮೂರ ಕೀರ್ತಿನಾಥ ಕುರ್ತಕೋಟಿ ಇಂಥವರೆಲ್ಲ ಚಿಕ್ಕಮಗಳೂರಿಗೆ ಬಂದಿದ್ದಾರೆ ನಿಸಾರಮ್ಮದವ್ರನ್ನ ನಾನು ನೋಡಿದ ಚಿಕ್ಕಮಗಳೂರಿನಲ್ಲೇ ಮೊದಲು ಶಿವರುದ್ರಪ್ಪ ಅವ್ರನ್ನ ಅವ್ರನ್ನ ಪೂತಿನ ಅವ್ರನ್ನಂತೂ ಏಳನೇ ಕ್ಲಾಸಲ್ಲಿರುವಾಗ ಅವರು ಚಿಕ್ಕಮಗಳೂರಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದರು ಅವರನ್ನು ನೋಡಿದ ಸಂದರ್ಭ ಇದೆಲ್ಲವೂ ಕೂಡ ನನ್ನ ಮೇಲೆ ನಾನೇನೋ ಈ ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟವನು ಅಂತ ಹಂಗಾಗಿ ಎಕನಾಮಿಕ್ಸೋ ಹಿಸ್ಟ್ರಿನೋ ಓದ್ಬೋದಾಗಿತ್ತು ನಾನು ಅದನ್ನೂ ಓದಿದ್ದೆ ಆದರೆ ಕನ್ನಡವನ್ನೇ ಓದಬೇಕು ಕನ್ನಡ ಒಂದು ನಾನೇನೋ ಈ ಕನ್ನಡಕ್ಕೆ ಸಂಬಂಧಪಟ್ಟವನು ಅನ್ನೋದು ಚಿಕ್ಕಂದಿನಿಂದ ನನ್ನ ನಮ್ಮ ಅಣ್ಣ ಯಾವಾಗಲೂ ಹೇಳ್ತಾನೆ ನಾನು ಚಿಕ್ಕನಿರ್ಬೇಕಾದರೂ ಕೂಡ ಅಂದರೆ ಸಾಕು ಹಿಗ್ಗಿನ ಬುಗ್ಗೆ ಅಂತನೋ ಅದೆಲ್ಲ ಒಂದು ನಾಂಡಿಟೈಲ್ಡ್ ಪದ್ಯಗಳ ಪುಸ್ತಕಗಳಿರ್ತವೆ ಅದನ್ನೇ ಹೆಚ್ಚು ಓದ್ತಾ ಇರ್ತಿದ್ದೆ ಅದನ್ನೇ ಹಾಡ್ತಾ ಇದ್ದೆ ಅಂತೇಳಿ ಹಾಗಾಗಿ ಇದು ಒಂದು ಮೇಷ್ಟುಗಳ ಪ್ರಭಾವ ಚಿಕ್ಕದ್ರಿಂದ ತಾನೇ ಬಂದಂತ ಒಂದು ಒಲವು ದಿನ ನನಗೆ ಅಂತ ಅನ್ಸುತ್ತೆ ಇದು ನಿಮ್ಮ ಬ್ರದರ್ ಹರಿಯರ್ಪುರದಲ್ಲಿ ಇಬ್ಬರು ಒಂದೇ ತರ ವರ್ಷ ದೊಡ್ಡವರು ಹರಿಯರ್ಪುರದಲ್ಲಿ ಈಗ ನೆಲೆಸಿದ್ದಾರೆ ಉಪನ್ಯಾಸಕ ತಮ್ಮ ಗುರುಗಳಿಂದ ಮೇಸ್ಟರ್ ಆಗಬೇಕು ಕನ್ನಡ ಉಪನ್ಯಾಸಕರಾಗಬೇಕನ್ನು ನಿರ್ಧಾರ ಮಾಡಿದ್ರಿ ಜೊತೆಗೆ ತಮಗೆ ಪದವಿನಲ್ಲಿ ಮೊದಲಿಂಗರಾಗ್ಬಂತೀರ ತಿನ್ನಂ ಶ್ರೀ ಚಿನ್ನದ ಪದಕ ಕೂಡ ಸಿಗುತ್ತೆ ಆ ಸಂದರ್ಭದ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ ನಾನು ಆ್ಯಕ್ಚುಲಿ ಎಸ್ ಎಸ್ ಸಿನಲ್ಲಿ ನಾಲ್ಕು ಸಬ್ಜೆಕ್ಟ್ ಅವ್ರು ಫೇಲ್ ಆಗಿಬಿಟ್ಟಿದೆ ಅದು ನಾನೇನು ಸಂಕೋಚ ಇಲ್ಲದೆ ಹೇಳ್ತಾ ಇರ್ತೀನಿ ಅದನ್ನು ಯಾಕಂದರೆ ಒಂಬತ್ತನೇ ಕ್ಲಾಸಲ್ಲೇ ಬ ಭೈರಪ್ಪನವ್ರ ಗೃಹ ಭಂಗ ಓದಿ ಕಾಗ್ದ ಬರೋದು ಅವ್ರ ಹತ್ರ ತೊಗೊಂಡು ಹೋ ಭೈರಪ್ಪ ನಂಗೆ ಕಾಗ್ದ ಬರದ್ಯ ರೀ ಕುವೆಂಪು ಕಾಗ್ದ ಬಂದಿದೆ ಪೂತಿನ ಕಾಗ್ದ ಬಂದಿದೆ ಕಾಗ್ದ ಬಂದಿದೆ ಅಂತ ಊರು ತುಂಬ ತೋರಿಸ್ಕೊಂಡು ಓಡಾಡ್ತಿದ್ದೆ ಆದರೆ ಓದಿನ ಕಡೆ ಯಾಕೋ ಅಷ್ಟು ಗಮನ ಸಾಲದು ನನಗೆ ಆಸಕ್ತಿ ಇರಲಿಲ್ಲ ನಂಗೆ ಈಗಲೂ ಲೆಕ್ಕದ ಈಗ ಈಗ ಫೇಲ್ ಆಗಿಬಿಡ್ತೀನಿ ಇಂಗ್ಲೀಷ್ ಅಂತ ನನಗೆ ಬರ್ತಾನೆ ಇರಲಿಲ್ಲ ಸೋಷಿಯಲ್ ಸ್ಟಡೀಸು ಇದೆಲ್ಲ ಯಾಕೆ ಇಟ್ಟಿದ್ದಾರೆ ಕನ್ನಡ ಒಂದೇ ಆರು ಸಬ್ಜೆಕ್ಟು ಇಡಬಾರ್ದ ಅಂತ ಇತ್ತು ಹಾಗಾಗಿ ಕನ್ನಡ ಬಿಟ್ಟು ಬಾಕಿ ಎಲ್ಲದರಲ್ಲೂ ಫೇಲ್ ಆಗಿಬಿಟ್ಟಿದೆ ಆದರೆ ನನ್ನ ತಾಯಿ ಹೇಳಿದ್ನಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅವರು ಒಂದು ದಿನ ನನ್ನನ್ನು ಕರೆದ್ಬಿಟ್ಟು ನಾನು ಫೇಲ್ ಆದಾಗ ಹೊಡಿಲಿಲ್ಲ ಬಡಿಲಿಲ್ಲ ಮನೆ ಹಿತ್ಲಲ್ಲಿ ಹಿತ್ ಮಲೆನಾಡಲ್ಲೆಲ್ಲ ಹಿತ್ಲ ಕಡೆ ತುಳಸಿ ಕಟ್ಟೆ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ನಿಲ್ಲಿಸ್ಕೊಂಡು ಒಂದು ಮಾತು ಹೇಳಿದರು ನೋಡು ನಾನು ಓದ್ದೇ ಇರೋ ಕಾರಣಕ್ಕೆ ಇವತ್ತು ಆಸ್ಪತ್ರೆಯಲ್ಲಿ ಯಾವುದೋ ಮಲಾಮೂತ್ರ ಬಳದು ಬರ್ತೀನಿ ಅಸಹ್ಯ ಆಗುತ್ತೆ ಊಟ ಮಾಡಬೇಕಾದ್ರೆ ನನ್ನ ಮಕ್ಳಿಗೆ ಅಂಥ ಸ್ಥಿತಿ ಬರಬಾರ್ದು ಅಂತೇಳಿ ಅಲ್ವಾಪ್ಪ ನಾನು ಓದಿಸ್ತಿರೋದು ಅಂತ ಎರಡು ಹನಿ ಕಣ್ಣೀರು ಹಾಕ್ಬಿಟ್ರು ನೀನು ಓದಬೇಕು ಅಂತೇಳಿ ನಾನು ಅವಾಗ ನಮ್ಮ ತಾಯಿಗೆ ಪ್ರಾಮಿಸ್ ಮಾಡಿದೆ ಇಲ್ಲಮ್ಮ ನಾನು ಓದ್ತೀನಿ ಖಂಡಿತ ಓದ್ತೀನಿ ತನ್ನ ಅಣ್ಣ ಆಮೇಲೆ ಕರ್ಕೊಂಡು ಹೋದ ಒಂದು ಇದು ಜ್ಞಾನ ಹೊಂದಿರ ಅಂತೇಳಿ ಅಲ್ಲಿ ಸೇರಿಸ್ದ ಅಲ್ಲಿಂದ ಮುಂದೆ ನನಗೆ ಓದಬೇಕು ಅನ್ನೋದು ಮನಸ್ಸಲ್ಲಿ ಬಂತಲ್ಲ ಆಮೇಲೆ ಹಾಮ ನಾಯಕರ ಜೊತೆ ತುಂಬ ಒಡನಾಟ ಇತ್ತು ನನಗೆ ಪತ್ರ ಬರೀತಾ ಇದ್ದೆ ಪಿ ಯು ಸಿಲಿದ್ದಾಗಿಂದ ಅವ್ರಿಗೆ ಪತ್ರ ಬರೆಯೋದು ಆಗ ಅವರು ನೀವು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು ಓದಬೇಕು ಅಂದರೆ ಮೊದಲಿಗರಾಗಿ ಬರಬೇಕು ಯಾಕಂದರೆ ಔಟ್ ಆಫ್ ಯೂನಿವರ್ಸಿಟಿ ನೀವು ಅಲ್ಲಿ ಸೀಟ್ ತೊಗೋಬೇಕು ಅಂದರೆ ಚೆನ್ನಾಗಿ ಓದಬೇಕು ಅಂದಿದ್ದು ತಲೆಯಲ್ಲಿತ್ತಲ್ಲ ಹಾಗಾಗಿ ಕನ್ನಡದಲ್ಲಿ ವಿಶೇಷವಾದ ಆಸಕ್ತಿಯಿಂದ ನಾನು ಡಿಗ್ರಿಯಲ್ಲಿ ಓದಿದೆ ನಮ್ಮ ನಮ್ಮೇಷ್ಟ್ರಗಳ ಸಹಕಾರ ಎ ಎಸ್ ಕಾಳೇಗೌಡರು ಗೋಪಾಲಕೃಷ್ಣ ಅಡಿ ಹೆಗಡೆ ಅಂತ ಹೇಳಿದೆ ರವಿಶಂಕರ್ ಸರ್ ಅಂತ ಅವರೆಲ್ಲರ ಒಂದು ಸಪೋರ್ಟ್ ಇತ್ತು ನನಗೆ ಹಾಗಾಗಿ ನಾನು ಮೊದಲಿನಾಗೆ ವಿಶ್ವವಿದ್ಯಾನಿಲಯಕ್ಕೆ ಮೊದಲಿನಾಗೆ ಬಂದೆ ಚಿನ್ನದ ಪದಕ ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯ ಚಿನ್ನದ ಪದಕ ಬಂತು ಆಗ ನನಗೀಗಲೂ ಚಿನ್ನದ ಪದಕ ತೊಗೊಂಡೆ ಅನ್ನೋದಕ್ಕಿಂತ ಅಮ್ಮನ ಮುಖ ಕಣ್ಣೆದ್ರಿಗೆ ಬರುತ್ತೆ ಎಷ್ಟು ಕಣ್ಣು ಬೆಳಕ್ತ ಗೊತ್ತಾ ಆಕೆದು ಹಾಗಾಗಿ ಓ ನಾನು ಓದಿದ್ರೆ ನಮ್ಮ ತಾಯಿ ಖುಷಿ ಆಗುತ್ತೆ ನಾನು ದುಡಿದ್ರೆ ಹಣ ಸಂಪಾದನೆ ಮಾಡಿದೆ ಅನ್ನೋದಕ್ಕಿಂತ ಈ ತರ ಒಳ್ಳೆ ಹೆಸರು ತಗೊಂಡು ಚೆನ್ನಾಗಿ ಓದೋದನ್ನ ತಾಯಿ ಬಯಸ್ತಾಳೇನೋ ಅಂತ ಅಂದ್ಬಿಟ್ಟು ಆಕೆ ಕಣ್ಣಲ್ಲಿ ಕಂಡಲ್ಲ ಹಾಗಾಗಿ ಅದು ಈ ಕ್ಷಣಕ್ಕೆ ನನಗೆ ನೆನಪಾಗುತ್ತೆ ಎಮ್ ಎ ಮಾಡ್ತೀರಾ ಪಿ ಡಿ ಕೂಡ ಮಾಡ್ತೀರಾ ಯಾವ ವಿಷಯದ ಬಗ್ಗೆ ಪಿ ಎಚ್ ಡಿ ತಗೋತಿರ ಸರ್ ನಾನು ಕೆ ಪಿ ಪೂರ್ಣಚಂದ್ರ ಅವರ ಸಮಗ್ರ ಸಾಹಿತ್ಯವನ್ನು ಕುರಿತು ಪಿ ಎಚ್ ಡಿ ಮಾಡಿರೋದು ಎಮ್ ಎ ಮುಗಿಸಿದ ತಕ್ಷಣ ಪಿ ಎಚ್ ಡಿ ಮಾಡೋ ಆ ಥರ ಮಾಡಬೇಡ ಅಂತ ವಿಜಯದಬ್ಬ ಯಾವಾಗಲೂ ಹೇಳೋರು ಒಂದು ಕಡೆ ಕೂತು ಅವರು ಮತ್ತು ಇವರು ನಮ್ಮ ಡಿ ಆರ್ ನಾಗರಾಜ್ ನಿಮ್ಮನ್ನು ನೋಡಿದ್ರಿ ತುಂಬ ಮೈಲ್ಡಾಗಿ ಕಾಣ್ತೀರಾ ಅದಕ್ಕೆ ಒಂದಷ್ಟು ಓದ್ರಿ ನೀವು ಪಿ ಎಚ್ ಡಿ ತೀಸಸ್ಗಳನ್ನು ಓದಿ ಆಮೇಲೆ ನಿಮಗೆ ಮಾಡ್ಬೋದು ಅನಿಸಿದ್ರೆ ನೋಡಿ ಅಂತ ಹೇಳಿದರೆ ನಾನು ಒಂದು ಇಪ್ಪತ್ತು ವರ್ಷ ಮಾಡೇ ಇರಲಿಲ್ಲ ಆದರೆ ತೇಜಸ್ವಿಯವರ ಒಡನಾಟ ನನ್ನ ಬದುಕಿನ ಭಾಳ ದೊಡ್ಡ ಭಾಗ್ಯ ಅವರು ತೀರ್ಕೊಂಡಾಗ ನಾನು ಮೂಡಿಗೆರಲ್ಲಿದ್ದೆ ಎರಡು ಸಾವಿರದ ಏಳರಲ್ಲಿ ಆಮೇಲೆ ನನಗೆ ತೇಜಸ್ವಿ ಅವರನ್ನು ಕುರಿತು ಸಮಗ್ರವಾಗಿ ಒಂದು ತೀಸಿಸ್ ಬರೀಬೇಕು ಅಂತ ಒಂದು ಆಸೆ ಬಂತು ಅವ್ರ ನೆನಪಿಗಾಗಿ ಇದು ನಾನು ತೋರ್ಸೋ ಬಹಳ ದೊಡ್ಡ ಗೌರವ ಅಂತ ಹೇಳಿ ಯಾಕಂದ್ರೆ ತೇಜಸ್ವಿ ಬದುಕಿದಾಗ ಪಿ ಎಚ್ ಡಿ ತೀಸಿಸ್ ಅಂದ್ರೆ ತಮಾಷೆ ಮಾಡೋರು ಅದು ಯಾರಿ ಓದ್ತಾರ್ರಿ ಅದೇನು ಆ ಥರ ಸಬ್ ಭಾಷೆಯಲ್ಲಿ ಬರೀತೀರ ಒಬ್ರಿಗೂ ಅರ್ಥ ಆಗಲ್ಲ ಅಂತ ಆ ಸಂಶೋಧನೆ ಭಾಷೆ ಇರೋದೇ ಹಂಗೆ ಸರ್ ಅಂತ ಹೇಳ್ತಾ ಇದ್ದೆ ನಾನು ನಿಮ್ ಕತ್ ನಿಮ್ಮ ಕತೆ ತರ ಸರಳವಾಗಿ ಬರೆದ್ರೆ ಅವಾರ್ಡ್ ಕೊಡೋಲ್ಲ ಅಂತ ಹಂಗಾಗಿ ಅವರೇ ಅದನ್ನ ಅಷ್ಟು ಪಡ್ತಿರ್ಲಿಲ್ಲ ಆದ್ರೆ ಅವ್ರು ಮೇಲೆ ನನಗೆ ಪಿ ಎಚ್ ಡಿ ಮಾಡಬೇಕು ಅಂತ ಅನಿಸ್ತು ತೇಜಸ್ವಿ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಅಂತ ಅದು ಅಕ್ಷರ ಲೋಕದ ಆನೆ ತೇಜಸ್ವಿ ಅನ್ನೋ ಹೆಸರಲ್ಲಿ ಇನ್ನೇನು ಮುದ್ರಣ ಕೂಡ ಆಗುತ್ತೆ ಬಸವರಾಜ್ ಕಲ್ಗುಡಿಯವರು ಆ ತೇಸನ್ನ ವ್ಯಾಲ್ಯೂ ಮಾಡಿಬಿಟ್ಟು ತುಂಬಾ ಚೆನ್ನಾಗಿ ಬರ್ದಿದ್ಯಾ ನೀನು ಮುಂದುವರಿಬೋದು ಇದರಲ್ಲಿ ಅನ್ನೋ ಧೈರ್ಯ ಕೂಡ ತುಂಬಿದ್ರು ತೇಜಸ್ವಿ ಜೊತೆ ಬಹಳಷ್ಟು ಕೆಲಸ ಕೂಡ ಮಾಡಿದೀರ ಅವ್ರ ಸಾಹಿತ್ಯದ ಜೊತೆ ಕೆಲಸ ಮಾಡಿದಿರಾ ಆ ಅನುಭವ ಹಂಚ್ಕೊಳ್ಳೋದಾದ್ರೆ ಸರ್ ಅದು ನಾನು ತುಂಬಾ ಸಲ ಮಾತಾಡ್ತಾನೆ ಇರ್ತೀನಿ ಬೇಂದ್ರೆ ತೇಜಸ್ವಿ ಅಂದ ತಕ್ಷಣ ನನ್ನನ್ನು ಉಪನ್ಯಾಸಕ್ಕೆ ಬಿಡ್ತಾರೆ ಅಷ್ಟು ಪ್ರೀತಿ ಬೇಂದ್ರೆ ಕಾವ್ಯದ ಬಗ್ಗೆ ತೇಜಸ್ವಿ ಅವರು ಸಹ ತೇಜಸ್ವಿ ನಮ್ಮ ತಲೆಮಾರಿನ ಅಂತ ಮಾತ್ರ ಅಲ್ಲ ಈ ನಮ್ಮ ತಲೆಮಾರಿನ ಅಂತದ ಈಗ ಕಳೆದ ಇಪ್ಪತ್ತೈದು ವರ್ಷದ ಸಾಹಿತ್ಯ ಸಂದರ್ಭವನ್ನು ನೀವು ಗಮನಿಸಿ ಹೆಚ್ಚು ಜನ ತರುಣರು ಆಕರ್ಷಿತರಾಗಿರೋದು ಒಂಥರ ಅಯಸ್ಕಾಂತಿಯ ಗುಣ ಇರೋ ಲೇಖಕ ಹಿಡ್ದು ಅಂತ ಹೇಳಿ ನನಗೆ ಅವರ ಕಥೆಗಳ ಬಗ್ಗೆ ಮಾತಾಡೋದಕ್ಕಿಂತ ವೈಯಕ್ತಿಕವಾದ ಅವ್ರ ಜೊತೆ ಒಡನಾಟ ಅಂತಂದರೆ ಅವರ ಮನೆಗೆ ನಾನು ಫೋನ್ ಮಾಡಿ ಹೋಗಿದ್ದೆ ಆಮೇಲೆ ಮಾಯಾಲೋಕ ಒಂದು ಆಮೇಲೆ ಅವರ ಅನೇಕ ಕೃತಿಗಳು ಆಮೇಲೆ ಬಂದ್ವಲ್ಲ ತಾರಣಿಯವ್ರದ್ದು ಪುಸ್ತಕ ಬಂತು ಮಗಳು ಕಂಡ ಕುವೆಂಪು ಅಂತೇಳಿ ಆ ಥರದ ಕೆಲವು ಕೃತಿ ಪ್ಯಾಪಿಲನ್ ಸರಣಿ ಇವುಗಳೆಲ್ಲ ಬಂದಾಗ ನಾನು ಅದರಲ್ಲಿ ಪ್ರೂಫ್ ರೀಡರ್ ಆಗಿ ತೇಜಸ್ವಿ ಜೊತೆ ಕೆಲಸ ಮಾಡ್ತಾಯಿದ್ದೆ ಜಗಳ ಮಾಡ್ತಿದ್ವಿ ಅವರು ಸತ್ಯನಾರಾಯಣ ನೀನು ತಪ್ಪು ಹುಡುಕದ್ರಲ್ಲಿ ಕಥೆನೇ ಎಂಜಾಯ್ ಮಾಡಲ್ಲ ಕಣ ನೀನು ಸುಮ್ಮನೆ ಓದ್ಕೊಂಡು ಹೋಗ ಒಂದೆರಡು ಮಿಸ್ಟೇಕ್ ಇದ್ರಿ ಏನು ಆಗಲ್ಲ ಅನ್ನೋರು ನಾನು ಯಾಕೆ ಸರ್ ಯಾಕೆ ಮಿಸ್ಟೇಕ್ ಇರಲ್ಲ ನಾನು ತಪ್ಪನ್ನು ಹುಡುಕ್ತೀನಿ ಕಥೆನೂ ಎಂಜಾಯ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ತಂದೆಯವ್ರನ್ನ ಕುವೆಂಪು ಪುಸ್ತಕ ನೀವು ನೋಡಿ ಒಂದೇ ಒಂದು ಮುದ್ರಣದ ದೋಷ ಇರ್ತಿರಲಿಲ್ಲ ಕುವೆಂಪು ಒಂದು ಮಿಸ್ಟೇಕ್ ಇದ್ಬಿಟ್ರೆ ಆ ಇಡೀ ಪೇಜಿನ ಹಣ ಕೊಡ್ತಿರ್ಲಿಲ್ಲ ಅಷ್ಟು ಕಟ್ನಿಟ್ಟಾಗಿದ್ರು ತಪ್ಪಿರಬಾರ್ದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಒಂದು ಪುಸ್ತಕ ಕೇವಲ ಕಥೆಯಿಂದ ಆಟಿಸ್ತಿರಲ್ಲ ಭಾಷೆನೂ ಕಲಿಸ್ತಾ ಇರುತ್ತೆ ನಿಮ್ಗೆ ಹಾಗಾಗಿ ಅಸ್ ಅಕ್ಷರ ಸ್ಕಾಲಿತ್ಯಗಳು ಇಲ್ಲದ ಒಂದು ಮುದ್ರಣ ಅಂತೇಳಿ ಅಂಥವ್ರ ಮಗ ಆಗ್ಬಿಟ್ಟು ನೀವು ಪುಸ್ತಕ ಪ್ರಕಾಶನದಲ್ಲಿ ಎಷ್ಟೊಂದು ರೀಪ್ರಿಂಟಿಗೆ ನೀವು ಕೇಳ್ದಷ್ಟು ಹಣ ಕೊಡ್ತೀವಿ ನಾವು ಅಂದ್ಮೇಲೆ ತಪ್ಪಿಲ್ಲದ ಪುಸ್ತಕ ಕೊಡೋದು ನಿಮ್ ಜವಾಬ್ದಾರಿ ಅಲ್ವಾ ಅಂತ ಜಗಳ ಮಾಡಿದೆ ಅದಕ್ಕೆ ನಿಗೇನೋ ಪ್ರೂಫ್ ರೀಡಿಂಗ್ ಆಸಕ್ತಿ ಇದ್ದಂಗೆ ಇದೆ ಬಾ ನೀನೇ ನೋಡು ಅಂತ ಹೇಳಿ ಕರೆದು ಕೊಡೋರು ಆಮೇಲೆ ಸುಮಾರು ಅನುಭವಗಳಿದೆ ಅವ್ರ ಜೊತೆ ಕೆಲವು ಸಲ ಅವ್ರು ಬೈದು ಕಳಿಸ್ತಾ ಇದ್ರೆ ಅದು ನಿನ್ನನ್ನು ತೋರಿಸುತ್ತೆ ನನ್ನನ್ನು ತೋರಿಸಲ್ಲ ಹಿಂಗೆಲ್ಲ ತಿದ್ದಿದ್ರೆ ಅಂತ ಹೇಳೋರು ಕೆಲವು ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಈಗ ಮಾಯಾಲೋಕದಲ್ಲಿ ಒಬ್ಬ ಪತ್ರಕರ್ತ ಬರ್ತಾನೆ ಅವನ ಹೆಸರು ಆರಂಭದಲ್ಲಿ ಒಂಥರ ಇದೆ ಮುಂದಿನ ಅಧ್ಯಾಯಗಳಲ್ಲಿ ನಾನು ತೋರಿಸಿದ್ದೆ ನೋಡಿ ಸರ್ ಅಂತ ಆಗ ಪರವಾಗಿಲ್ಲ ಕಂಡ್ರಿ ಪ್ರೂಫ್ ರೀಡರಿಂದ ಪ್ರೂಫ್ ರೀಡರಿಂದ ಭಾಳ ಉಪಯೋಗ ಇದೆ ಅಂತ ಆಯಿತು ಅಂತ ನಕ್ಕು ಬಿಟ್ಟು ಆಮೇಲೆ ನಾನು ಹಣ ತಗೊಳ್ತಿರ್ಲಿಲ್ಲ ಇಲ್ಲ ತಗೋಬೇಕು ಅಂತ ಹೇಳೋರು ಆಮೇಲೆ ಕುವೆಂಪು ಫೋಟೋ ಅವರು ಅವರೇ ತೆಗೆದುಕೊಟ್ಟ ಫೋಟೋ ಕೂಡ ಇವತ್ತಿಗೂ ನಮ್ಮ ಮನೇಲಿ ಇದೆಲ್ಲ ಪುಸ್ತಕ ಇದೆ ಅದು ನೋಡಿ ಎರಡನೇ ಪುಸ್ತಕ ನಾನು ಅಲ್ಲಲ್ಲಿ ನಾಡಿನಾದ್ಯಂತ ವಿಶೇಷವಾಗಿ ಕಾಲೇಜ್ಗಳಲ್ಲಿ ಡಿಗ್ರಿ ಕಾಲೇಜ್ಗಳಲ್ಲಿ ಕುವೆಂಪು ಅವರ ವಿಚಾರವನ್ನ ನಾವು ದಾಟಿಸ್ತಾನೆ ಇರೋ ಜವಾಬ್ದಾರಿ ಇರುತ್ತೆ ಈಗ ನಮ್ಮ ಹಿರಿಯರಿಗೆ ನಮ್ಮ ಎಷ್ಟುಗಳಿಗೆ ಹೆಂಗಿತ್ತು ಈಗ ನಮಗಿರುತ್ತೆ ಅದು ಮುಂದೆ ನಿಮ್ಮಂಥವ್ರಿಗೂ ಕೂಡ ಅದು ಬರುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಕುವೆಂಪು ವಿಚಾರನ ದಾಟಿಸೋದು ಅಂತೇಳಿ ಹಾಗಾಗಿ ಕುವೆಂಪು ಅವರನ್ನು ಕುರಿತು ನಾಡಿನಾದ್ಯಂತ ನಾನು ಮಾಡಿದ ಭಾಷಣಗಳನ್ನು ನಮ್ಮ ಬೈರ್ಮಂಗ್ಲ ರಾಮೇಗೌಡ ಸರ್ ಕೊಡೋದನ್ನ ಅಂತ ಕೇಳಿದ್ರೆ ನಾನು ಬೇಡ ಸರ್ ಭಾಷಣಕ್ಕೆ ಒಂದು ಸ್ವರೂಪ ಇರುತ್ತೆ ಕೇಳಗರ ಮೂಡನ್ನು ನೋಡಿ ಏನೋ ಮಾತಾಡಿ ಗೆತ್ಕೊಂಡ್ ಬಂದುಬಿಟ್ಟಿರ್ತೀವಿ ಅಂದರೆ ಬರವಣಿಗೆ ಆಗಲ್ವಲ್ಲ ಅಂದರೆ ಇಲ್ಲ ನೀನ್ ಬರೀ ಅಂತೇಳಿ ಬಹಿರ್ಮಂಗ್ಲ ರಮೇಗೌಡರು ಒತ್ತಾಯವಾಗಿ ಅದನ್ನ ಬರೆಸಿದ್ರು ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಬಹುಮಾನ ಕೂಡ ಅದಕ್ಕೆ ಬಂತು ತುಂಬಾ ಸಂತೋಷ ಹಾಗೆ ತಾವು ಇಪ್ಪತ್ತೈದು ವರ್ಷಗಳ ಅನುಭವ ಇದೆ ಪ್ರಾಧ್ಯಾಪಕ ವೃತ್ತಿಯಲ್ಲಿ ಯಾವಾಗ ಪ್ರಾರಂಭ ಮಾಡಿದ್ದು ಎಮ್ ಎಸ್ ಸಿ ಎ ಆದ ತಕ್ಷಣ ಪ್ರಾರಂಭ ಮಾಡ್ತೀರಾ ಎ ಎಮ್ ಎ ಮುಗಿದ ತಕ್ಷಣನೇ ಬಾಳೆಹೊನ್ನೂರ್ನಲ್ಲಿ ಎಸ್ ಜೆ ಆರ್ ಸಿ ಅಂತಿದೆ ಅಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿದೆ ಆಮೇಲೆ ಬೆಂಗಳೂರಿಗೆ ಬಂದು ಒಂದು ಪ್ರಕಾಶನ ಸಂಸ್ಥೆಯಲ್ಲಿ ಪ್ರೂಫ್ ರೀಡಿಂಗ್ ಕೆಲಸ ಪ್ರೂಫ್ ರೀಡಿಂಗ್ ಹಮಾನಾಯಕರು ಹೇಳ್ಕೊಟ್ಟಿದ್ದು ನನಗೆ ಅಕ್ಷರಗಳಂತಿದ್ದೋದು ಹೇಗೆ ಮಾರ್ಕ್ ಮಾಡಬೇಕು ಇದನ್ನೆಲ್ಲ ಹಾಗೆ ಮಾಡ್ತಾನೆ ಎ ಪಿ ಎಸ್ ಕಾಲೇಜ್ನಲ್ಲಿ ಯೂನಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಆ ಅರ್ಥದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ವರ್ಷದ ಅನುಭವ ಇದೆ ನಾನು ತುಂಬ ಇಷ್ಟಪಟ್ಟು ಅಧ್ಯಾಪನ ವೃತ್ತಿಗೆ ಬಂದವನಾದ್ರಿಂದ ಭಾಳ ಎಂಜಾಯ್ ಮಾಡಿದ್ದೀನಿ ಇದನ್ನು ಈಗಲೂ ಅದೇ ಉತ್ಸಾಹ ಇದೆ ನಾನು ಸರ್ಕಾರಿ ಕೆಲಸಕ್ಕೆ ಸೇರಿದ್ದು ತೊಂಬತ್ತೇಳರಲ್ಲಿ ಮಾಲೂರಿನಲ್ಲಿ ಮಾಲೂರು ಜೂನಿಯರ್ ಕಾಲೇಜ್ನಲ್ಲಿ ಅಲ್ಲಿ ಒಡನಾಟ ಈಗಲೂ ಅಲ್ಲಿಯ ಶಿಷ್ಯರನ್ನು ಪ್ರಿಯರಾಗಿದ್ದಾರೆ ನೀವು ನೋಡಿದ ಅನೇಕ ಪುಸ್ತಕಗಳ ಪಬ್ಲಿಷರ್ ಸರ್ವೇಶು ದೊಡ್ಡಕಲ್ಲಳ್ಳಿ ನಾರಣಪ್ಪ ನಾರಾಯಣಪ್ಪ ಈ ಥರದ ಗೆಳೆಯರು ನನ್ನ ಮೊದಲ ಬ್ಯಾಚನ ವಿದ್ಯಾರ್ಥಿಗಳು ಆಮೇಲೆ ಅಲ್ಲಿಂದ ಕೆ ಆರ್ ನಗರದಲ್ಲಿ ಐದು ವರ್ಷ ಇದ್ದೆ ಅಲ್ಲಿಂದ ಮೂಡಿಗೆರೆಯಲ್ಲಿದ್ದೆ ವರ್ತೂರ್ನಲ್ಲಿದ್ದೆ ಬಸವನಗುಡಿಯಲ್ಲಿದ್ದೆ ಕಳಸಾಪುರ ಕಾಲೇಜ್ನಲ್ಲಿದ್ದೆ ಈಗ ಪ್ರಸ್ತುತ ಚಿಕ್ಕಮಗಳೂರಿನ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಸನಹಳ್ಳಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಕಡೆನೂ ಅತ್ಯಂತ ಖುಷಿಯಾಗಿ ಪಾಠ ಮಾಡೋದು ಮತ್ತೆ ವಿದ್ಯಾರ್ಥಿ ಸ್ನೇಹಿ ಆಗಿರೋದು ಸಹೋದ್ಯೋಗಿಗಳ ಜೊತೆ ನಗನಗ್ತಾ ನಾನು ಇವತ್ತಿನ ತನಕ ಯಾರ ಜೊತೆ ಜಗಳ ಮಾಡಿದ್ದೇ ಇಲ್ಲ ನಾನು ಹೋಗೋದು ಕೆಲಸ ಮಾಡೋಕ್ಕೆ ಅಂತ ಹೇಳಿ ಒಂದು ಎಚ್ಚರ ಇರೋದ್ರಿಂದ ನನ್ನ ಕೆಲಸ ಸಾಧ್ಯ ಆದಷ್ಟು ನಗನಗ್ತಾ ಎಲ್ಲ ಕೀಟ್ಲೆ ಮಾಡಿಬಿಟ್ಟು ಬಂದ್ಬಿಡೋದು ಹಾಗಾಗಿ ಹಿಂದೆ ಕೆಲಸ ಮಾಡಿದ ಸ್ಥಳಗಳಿಗೂ ಈಗಲೂ ಹೋದರೂ ಅದೇ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಸ್ನೇಹ ಲೋಕ ನನಗಿದೆ ಅದು ಬಹಳ ಅದೃಷ್ಟ ನನಗೆ ನಿವೃತ್ತಿ ಅಂಚಲ್ಲಿದ್ದೀನಿ ನಾಲ್ಕು ವರ್ಷಕ್ಕೆ ರಿಟೈರ್ ಆಗ್ತೀನಿ ಬಹುಶಃ ಆ ನಾಲ್ಕು ವರ್ಷನೂ ಇದೇ ಖುಷಿಯಿಂದ ಕಳಿತೀನಿ ಅನ್ನೋ ಒಂದು ಬಹುಶಃ ನಿಮ್ಮ ಪಾಠ ಕೇಳ ವಿದ್ಯಾರ್ಥಿಗಳೇ ಭಾಗ್ಯವಂತರು ಅಂತ ಹೇಳ್ತಾ ತಾವು ಸಾಹಿತ್ಯ ಕ್ಷೇತ್ರಕ್ಕೆ ತಡವಾಗಿ ಎಂಟ್ರಿ ಆಗ್ತಾರೆ ಇದಕ್ಕೆ ಕಾರಣ ಏನು ಅನ್ನೋ ತಿಳಿಯೋಣ ಒಂದು ಸಣ್ಣ ವಿರಾಮದ ನಂತರ ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ಪಡೆಯುವಂತ ಸಮಯ ವೀಕ್ಷಕರೇ ಈಗೊಂದು ಸಣ್ಣ ವಿರಾಮ ಕಮಂಡ ತತನ ನಂಗ ಪಡೆ ಆಳಿ ಅಕ್ಬಲಕನ ಭಾರತ ಭಾಗ್ಯ ವಿಧಾಸ್ತರು ಇಂಗೋ ಭಾರತದ ಮತದಾರರು ನಮಸ್ಕಾರ ನಾನು ಡಾಕ್ಟರ್ ೇಖಾ ರಾಜು ಓರ ಮೋಹಿನಿಯತ್ತು ಭಾರತ ನಾಟ್ಯ ಮತ ಚಲಾಯಿಸುವುದು ಪ್ರತಿಯೊರ ಭಾರತೀಯ ನಾಗರಿಕರ ಹಕ್ಕು ಜಾಗೃಕತೆಯಿಂದ ನಿಷ್ಠೆಯಿಂದ ಬುದ್ಧಿವಂತಿಕೆಯಿಂದ ತಮ್ಮ ಮತವನ್ನು ಚಲಾಯಿಸಿ ಮತವನ್ನು ಚಲಾಯಿಸುವ ದಿವಸ ತಾವು ಎಲ್ಲಿ ಆ ಜಾಗದಲ್ಲಿ ಇರಿ ಮತವನ್ನು ಹಕ್ಕಿನಿಂದ ಚಲಾಯಿಸಿ ಏಕೆಂದರೆ ನಮ್ಮ ಮತ ನಮ್ಮ ಹಕ್ಕು ಎಂದೆಂದಿಗೂ ಇದನ್ನು ಬಿಟ್ಟುಕೊಡಬೇಡಿ ಮತ ಚಲಾಯಿಸ್ತೀರಲ್ವಾ

ಸಮಯಗಳು ಆಯಾ ನಾಡಿನ ಸಂಸ್ಕೃತಿಗಳು ಸುಂದರ ಸೋಜಿಗದ ಪ್ರವಾಸಿ ತಾಣಗಳು శనివార రాత్రి 9 ఒంటే మువత్ నిమిషకే మరుప్రసార ప్రతి గురువార రాత్రి 8 గంటే మూవత్ నిమిషకే ವಿರಾಮ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಅವರೊಂದಿಗೆ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೆ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ತಡವಾಗಿ ಬರ್ತೀರಾ ಇದಕ್ಕೆ ಕಾರಣ ಏನು ಬರವಣಿಗೆ ಶುರು ಮಾಡಿದ್ದ ನಿಧಾನ ಅಷ್ಟೇ ಅಂದರೆ ನನ್ನ ಸ್ವಂತ ಕೃತಿಗಳು ಅಂತ ಅದ ಅದು ಅದಕ್ಕೆ ಮೊದಲು ಕನ್ನಡ ಸಾಹಿತ್ಯ ಸಂಗಾತಿ ಅಂತ ಆಮೇಲೆ ಸಾಹಿತ್ಯ ವಿಮರ್ಶೆ ಹದಿನಾರು ಅದರ ಸಂಪಾದನೆ ಈ ಥರದ ಕೆಲಸಗಳನ್ನು ಮತ್ತು ಅನೇಕ ಸ ಲೇಖನಗಳನ್ನೆಲ್ಲ ಬರೆದು ಪ್ರಕಟಿಸಿದೆ ಆದರೆ ನನ್ನ ಹೆಸರಿನಲ್ಲೇ ಒಂದು ಪುಸ್ತಕ ಮಾಡಬೇಕು ಅನ್ನೋ ಒತ್ತಾಸ ಇರಲಿಲ್ಲ ನನಗೆ ನಾನೊಬ್ಬ ಬರೀದಿದ್ರೆ ಏನು ಕನ್ನಡಕ್ಕೆ ಏನು ಅಂತ ನಷ್ಟ ಇಲ್ಲ ಓದಿದ್ದನ್ನು ಹಂಚ್ತೀನಲ್ಲ ಸಾಕು ಅನ್ನೋ ಥರ ಇತ್ತು ಆದರೆ ಈ ಕೊರೋನಾ ಕಾಲದ ಬರಹಗಾರ ನಾನು ಕೊರೋನಾದ ಸಮಯದಲ್ಲಿ ಪೂತಿನ ಅವ್ರ ಮಗಳು ಅಲ್ ಅಯ್ಯಂಗಾರ್ ಅಂತಿದ್ದಾರೆ ಅಮೇರಿಕಾದಲ್ಲಿರ್ತಾರೆ ಸಲ ಫೋನ್ ಮಾಡಿ ಹೇಗಿದೆ ಕೊರೋನಾ ಅಂತ ಸುಮ್ಮನೆ ಹಿಂಗೆ ವಿಚಾರಿಸಕ್ಕೆ ಮಾಡಿದಾಗ ನಾನು ಪೂತಿನ ಅವರ ಒಂದು ಘಟನೆಯನ್ನು ಅವ್ರ ಮುಂದೆ ಅವತ್ತು ಹೇಳಿದೆ ಪೂತಿನ ಅವ್ರಿಗೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಸಿಕ್ಕಿತ್ತು ಅದು ನಮ್ಮ ಭಾರತ ಸರ್ಕಾರ ಕೊಡೋ ಅತ್ಯುಚ್ಚ ಗೌರವ ಒಬ್ಬ ಲೇಖಕನಿಗೆ ಆ ಫೆಲೋಶಿಪ್ ಸಿಕ್ಕಿದಾಗ ಸೇ ಪೇಪರ್ನಲ್ಲಿ ಬಂದಿತ್ತು ದೊಡ್ಡದಾಗಿ ಪೂತಿನ ನಂಗೆ ಭಾಳ ಖುಷಿ ನಾನು ಪೀಠ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ವಿ ನಾವು ಓಹ್ ಫೆಲೋಶಿಪ್ ಬಂತಲ್ಲ ಅನ್ನೋ ಖುಷಿ ಪ್ರಜಾವಾಣಿ ಪೇಪರ್ ತಗೊಂಡು ಹಿಂಗೆ ಓದ್ತಾ ಫೋರ್ತ್ ಟಿ ಬ್ಲಾಕ್ ಜಯನಗರದಲ್ಲಿ ನೋಡ್ತೀನಿ ಎದುರಿಗೆ ಪೂತಿನ ಅವ್ರ ಮ ಎರಡು ಕಣ್ಣು ಕಾಣ್ತಿರ್ಲಿಲ್ಲ ಮೊಮ್ಮಗನ ಹೆಗಲ ಮೇಲೆ ಕೈ ಇಟ್ಕೊಂಡು ವಾಕಿಂಗ್ ಬಂದರು ನಾನು ಹೋಗಿ ಮಾತಾಡಿಸ್ದೆ ಸರ್ ನಮಸ್ತೆ ಈಗ ತಾನೇ ಪತ್ರಿಕೆಯಲ್ಲಿ ನಿಮಗೆ ಫೆಲೋಶಿಪ್ ಬಗ್ಗೆ ಬಂದಿದ್ದು ನೋಡಿ ಖುಷಿ ಪಡ್ತಿದ್ದೆ ನೀವೇ ಸಿಕ್ಬಿಟ್ರಲ್ಲ ಎಂತ ಭಾಗ್ಯ ಸರ್ ಇದು ಅಂದಾಗ ಅವರು ಆ ಹಿರಿ ಜೀವ ಮಾತಾಡಿದ್ ನೋಡಿ ಅದೇನೋ ಫೆಲೋಶಿಪ್ಪು ಪ್ರಶಸ್ತಿ ಅದೆಲ್ಲ ಅಲ್ಲ ಆದರೆ ನಿನ್ನ ಖುಷಿ ನಿನ್ನ ದನಿಲಿ ವ್ಯಕ್ತ ಆಗ್ತಾ ಇದೆಯಲ್ಲ ಅದು ನನಗೆ ತಲುಪ್ತಾ ಇದೆ ಹಾಗಾಗಿ ಒಬ್ಬ ಲೇಖಕನಿಗೆ ಒಬ್ಬ ಓದುಗನ ಮೆಚ್ಚುಗೆ ಇದೆಯಲ್ಲ ಅದು ಭಾಳ ದೊಡ್ಡದು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಕಣಪ್ಪ ಅಂತ ಹೇಳಿದರು ಆಮೇಲೆ ನಾನು ಚಿಕ್ಕದ್ರಲ್ಲೇ ಅವ್ರಿಗೆ ಕಾಗ್ದ ಬರೀತಾ ಇದ್ದೆ ಅದೆಲ್ಲ ನೆನಪು ಮಾಡಿದೆ ಹಾಗೆ ಅಷ್ಟೊತ್ತಿಗೆ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲ ಇಲ್ಲ ತಡ ಆಗುತ್ತೆ ನಾವಿವತ್ತು ಮೇಲ್ಕೋಟೆಗೆ ಹೋಗೋದಿದೆ ಅಂತ ಹೇಳಿದ್ರೆ ನಾನು ಪೆದ್ದ ಪೆದ್ದಾಗ ಅವ್ರನ್ನ ನಿಮ್ಗೆ ಎರಡು ಕಣ್ಣು ಕಾಣಲ್ವ ಅವ್ರಿಗೆ ಚಲೋ ನಾರಾಯಣ ತುಂಬ ಇಷ್ಟ ಮೇಲ್ಕೋಟೆ ಕಣಿವೆ ಮುದುಕ ಇದೆಲ್ಲ ನಾವು ಓದ್ದಂಥವ್ರು ಆದರೂ ಅವತ್ತು ಕೇಳಿಬಿಟ್ಟೆ ಎರಡು ಕಣ್ಣು ಕಾಣಲ್ವಲ್ಲ ಸರ್ ನೀವು ಯಾಕೆ ಹೋಗ್ಬೇಕು ಅಂದಾಗ ಅವರೊಂದು ಮಾತು ಹೇಳಿದ್ರು ನನಗೆ ನಿಜ ಆದರೆ ನಂಗೆ ಕಣ್ಣು ಕಾಣೋ ತನಕ ನಾನು ಅವನನ್ನು ನೋಡೋಕೆ ಹೋಗ್ತಾ ಇದ್ದೆ ಈಗ ಅವ್ನು ನನ್ನನ್ನು ನೋಡ್ಲಿ ಇಂತ ಹೋಗ್ಬೇಕು ಕಣಪ್ಪ ಅಭ್ಯಾಸ ತಪ್ಪಿಸ್ಬಾರ್ದು ಅಂದ್ಬಿಟ್ಟು ಹೊಟ್ಟೋಗಿದ್ರು ನಂಗೆ ಅಕ್ಷಣಕ್ಕೆ ಅದು ಅಧ್ಯಾತ್ಮದ ಒಂದು ಹೊಸ ಪರಿಭಾಷೆಯನ್ನು ಅವರ ಮಾತು ತಲುಪಿಸ್ತಲ್ಲ ಇದನ್ನು ಅಲ್ಲಿ ಮೇಲೂ ಅಯ್ಯಂಗಾರ ಅವ್ರಿಗೆ ಹೇಳಿದೆ ಅಯ್ಯೋ ಸತ್ಯನಾರಾಯಣ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ಇದನ್ನು ಬರೀರಿ ಎಲ್ಲರೂ ಒಂದು ಕಡೆ ಅಂತಂದರು ಆಗ ಫೇಸ್ಬುಕ್ನಲ್ಲಿ ನಾನು ಕವಿ ಸಮಯ ಒಂದು ಅಂತ ಹಾಕಿ ಅವರನ್ನು ನೋಡಿದ್ದು ಚಿಕ್ಕದ್ರಲ್ಲಿ ನೋಡಿದ್ದನ್ನು ಆಗಲೇ ಹೇಳಿದ್ನಲ್ಲ ಆ ಎಲ್ಲ ವಿವರವನ್ನು ಸೇರಿಸಿ ಒಂದು ಬರದೆ ಫೇಸ್ಬುಕ್ಕಲ್ಲಿ ಹಾಕಿದ ತಕ್ಷಣ ತುಂಬ ಜನ ಓದುಗರು ಅದನ್ನು ಸ್ನೇಹಿತರೆಲ್ಲ ಮೆಚ್ಚಿದರು ಮೆಚ್ಚಿ ಕೆಲವರೆಲ್ಲ ಪ್ರೊಫೆಸರ್ ಟಿ ಎಲ್ಲಪ್ಪ ಎಮ್ ಆರ್ ಕಮಲ ಲಲಿತಾ ಸಿದ್ದ ಬಸ್ವಯ್ಯ ಈ ಥರದ ಗೆಳೆಯರೆಲ್ಲ ನಿನಗೆ ಆ ಥರದ್ದು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಬರೀ 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 ಅಂತಂದ್ರೆ ನಾನು ಒಂದು ದಿನ ಎಲ್ಲ ಆ ನೆನಪುಗಳು ನಂಗೆ ತುಂಬ ನೆನಪಿನ ಶಕ್ತಿ ಅಂತೆಲ್ಲ ತಮಾಷೆ ಮಾಡ್ತಿರ್ತಾರೆ ಯಾವಾಗಿಂದೋ ಘಟನೆಗಳು ಆರನೇ ಕ್ಲಾಸಲ್ಲಿ ಇದ್ದಾಗ ಬೇಂದ್ರೆಯವರು ನೋಡಿದ್ದು ಅದನ್ನು ತುಂಬ ಕಡೆ ಹೇಳಿದ್ದೀನಿ ಪತ್ತೇವ್ರತೆ ಪೆನ್ನಿನ ಕತೆ ಅಂತ ಕೆ ವಿ ಸುಬ್ಬಣ್ಣ ಅವ್ರನ್ನ ಮಾತಾಡಿಸಿದ್ದು ಕಲಬುರಗಿಯವ್ರನ್ನ ಮಾತಾಡಿಸಿದ್ದು ಕೀರ್ತಿನಾಥ ಕೊಟ್ಟಿಯವ್ರ ಜೊತೆ ಮಾತನಾಡಿದ್ದು ಕಾರಂತ್ರ ಮನೆಗೆ ಹೋಗಿದ್ದು ಕಂಬಾರ್ರ ಜೊತೆ ಒಡನಾಡಿದ್ದು ಬರಗೂರವ್ರ ಜೊತೆ ಸಿದ್ಧಲಿಂಗಯ್ಯನವ್ರ ಜೊತೆ ದೇವನೂರವ್ರ ಜೊತೆ ಈ ಥರ ನಮ್ಮ ನಾಡಿನ ಅನೇಕ ಪ್ರಮುಖರನ್ನು ನೋಡಿದ ಎಲ್ಲ ನೆನಪುಗಳನ್ನು ನಾನು ಒಂದಿನ ಎಲ್ಲ ನೆನಪಿಸ್ಕೊಳ್ಳೋದು ಮಾದನೇ ದಿವಸ ಬರೆಯೋದು ಅದು ಯಾಕೋ ಕವಿ ಸಮಯ ಒಂದು ಅಂತ ಬರದೆ ಮುಂದುವರಿಸ್ತೀನಿ ಅಂತ ಗೊತ್ತಿರಲಿಲ್ಲ ಆದರೆ ಅಲ್ಲಿಂದ ಮುಂದಕ್ಕೆ ಐವತ್ತೊಂದು ದಿನ ಅದನ್ನು ಬರದೆ ಅಪೂರ್ವ ಒಡನಾಟ ಅಂತ ಅಲ್ಲಿ ಆ ಕೃತಿ ಈಗ ಪ್ರತಿಗಳೇ ಇಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿದೆ ತುಂಬ ಜನ ಮೆಚ್ಚುಗೆ ಗಳಿಸ್ತು ನಾನು ಅದು ನನ್ನ ಲೇಖನಕ್ಕನ್ನಾಗಿ ರೂಪಿಸೋದಕ್ಕೆ ಆ ಲೇಖನಗಳಿಗೆ ಓದುಗರು ತೋರಿಸಿದ ಪ್ರತಿಕ್ರಿಯೆ ಸ್ನೇಹಿತರ ಪ್ರೋತ್ಸಾಹ ಭಾಳ ದೊಡ್ಡದು ಅಂತ ಅಂದ್ಕೊಂಡಿದ್ದೀನಿ ಅದು ಪ್ರಕಟ ಆಗುವಾಗಲೇ ನಾವು ಪ್ರಕಟಿಸ್ತೀವಿ ಅಂತ ಹಲವಾರು ಜನ ಬಂದರು ನಮ್ಮ ಪ್ರೀತಿಯ ಕಥೆಗಾರ ಕಮ್ನಾಡಿಗ ನಾರಾಯಣ ಅವರು ಅದನ್ನು ತಗೊಂಡು ನಾನು ಪಬ್ಲಿಷ್ ಮಾಡಿಸ್ತೀನಿ ಕೊಡು ಅಂತೇಳಿ ಅವರು ಮಾಡಿಸಿದ್ರು ಅವ್ರನ್ನೆಲ್ಲ ನಾನು ರೀತಿಯಿಂದ ಅಲ್ಲಿಂದ ಮುಂದಕ್ಕೆ ವರ್ಷಕ್ಕೆ ಎರಡು ಎರಡು ಪುಸ್ತಕ ಬರಿತಾ ಅಪೂರ್ವ ಹೊರನಾಟ ಬಹಳ ಅಪೂರ್ವ ಕೃತಿಯಾಗಿದೆ ಅದು ಸಿಗ್ತಾ ಇಲ್ಲ ಅಷ್ಟು ಪ್ರಸಿದ್ಧಿ ಆಗಿದೆ ಜೊತೆಗೆ ಪ್ರಶಸ್ತಿ ಕೂಡ ಬಂದಿದೆ ಅದಕ್ಕೆ ಅಪೂರ್ವ ಹೊರನಾಟ ಜೊತೆಗೆ ಬೇರೆ ಯಾವ ಯಾವ ಕೃತಿಗಳನ್ನ ತಾವು ರಚನೆ ಮಾಡಿದ್ದೀನಿ ನಾನು ಆಮೇಲೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಅಂಕಣ ಆಗಾಗ ಬರೆಸ್ತಾ ಇದ್ರು ನಮ್ಮ ಅದರ ಸಂಪಾದಕರಾದ ಹುಣಸವಾಡಿ ರಾಜನ್ ಸರ್ ಮತ್ತೆ ಭಾಗ್ಯ ಮೇಡಮ್ ಅವ್ರ ಪ್ರೋತ್ಸಾಹನ ನಾನು ನೆನ್ಪು ಮಾಡ್ಕೊಳ್ತೀನಿ ಆ ಸಂದರ್ಭದಲ್ಲಿ ವಿಶೇಷವಾಗಿ ಲಂಕೇಶ್ರನ್ನ ಕುರಿತು ನಮ್ಮ ಸುಬ್ರಾಯ್ ಚೊಕ್ಕಾಡಿ ಅವರನ್ನು ಕುರಿತು ಸೂರಂ ಎಕ್ಕೊಂಡುಂಡಿಯವ್ರನ್ನ ಕುರಿತು ಗಳಗನಾಥ್ರನ್ನ ಕುರಿತು ಸುಮಾರು ನಿ ನಿಸಾರಮ್ಮದವ್ರನ್ನ ಕುರಿತು ಬಿ ಆರ್ ಲಕ್ಷ್ಮಣರಾವ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಇವ್ರನ್ನೆಲ್ಲ ಮಾತಾಡಿಸಿದ ಇದನ್ನು ಅದರಲ್ಲಿ ಬರಿತಾ ಇದೆ ಅದನ್ನು ನಮ್ಮ ಕಾಚಕ್ಕಿ ಬಳಗದ ಚೇತನ್ ನಾಗರಾಳ್ ಇತ್ಯಾದಿ ಗೆಳೆಯರು ವೇಣು ಅವರೆಲ್ಲ ಸೇರಿ ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಮುಂದೆ ಬಂದರು ನಾನು ಸಾಮಾನ್ಯವಾಗಿ ಪ್ರಕಾಶನಕ್ಕೆ ಎಲ್ಲ ಲೇಖಕರ ಜೊತೆ ಹೇಗೆ ಹೊಸಬ್ರ ಜೊತೆ ಹೊಸ ಯುವಕರ ಜೊತೆ ಹೆಚ್ಚು ಪ್ರೀತಿಯಿಂದ ಇರ್ತೀನೋ ಪ್ರಕಾಶನ ಕೂಡ ಹಾಗೆ ಅವ್ರಿಗೆ ಕೊಟ್ಬಿಟ್ಟೆ ಅವರು ಆ ನುಡಿ ಚಿತ್ರ ಅನ್ನೋ ಒಂದು ಪುಸ್ತಕನ ತಂದರು ನಾನು ಆಗಲೇ ನೆನ್ಮಾಡ್ದಾಗೆ ಬೈರ್ಮಂಗ್ಲ ರಾಮೇಗೌಡರು ಭಾಳ ಪ್ರೀತಿಯಿಂದ ಮುತುವರ್ಜಿ ವಹಿಸಿ ಆ ಕುವೆಂಪು ಅಲಕ್ಷಿತರದಿಯ ದೀಪವನ್ನು ತಂದರು ಆಮೇಲೆ ಪನ್ನೇರಳೆ ಅನ್ನೋ ನನ್ನ ಒಂದು ಪ್ರಬಂಧ ಸಂಕಲನ ಅದು ತುಂಬ ಪ್ರೀತಿ ಗಳಿಸ್ತು ಜನರದ್ದು ಅದಾದ್ಮೇಲೆ ಅಲಂಪು ಪ್ರಕಾಶನ್ದವರೇ ಅದನ್ನು ಪಬ್ಲಿಷ್ ಮಾಡಿದ ನನ್ನ ಗೆಳೆಯರು ಮಾಲನ್ ಅವರು ನಮ್ಮನೆ ಹೆಸರು ಅಲಂಪು ಅಂತ ಅಲಂಪು ಅಂದರೆ ಸ್ನೇಹ ಪ್ರೀತಿ ಅಂತ ಅಂಪ ಬಳಸಿರೋ ಪದ ಅಲಂಪಿ ನಿಂಪುಗಳು ಆಗರಮಾದ ಮಾನಸರೇ ಅನ್ನುವಾಗ ಕನ್ನಡಿಗರು ಪ್ರೀತಿ ವಿಶ್ವಾಸ ಸಂಸ್ಕೃತಿ ಹೆಸರುವಾಸಿಯಾದ ಜನ ಅಂತನಲ್ಲ ನಾನು ಅದಕ್ಕೆ ಆ ಹೆಸರನ್ನು ಇಟ್ಕೊಂಡಿದೀನಿ ಅವರು ನಮ್ಮ ಮನೆಗೆ ಬಂದಾಗ ಈ ಹೆಸರು ಚೆನ್ನಾಗಿದೆ ನಾವು ಪಬ್ಲಿಷ್ಗೆ ಇದೇ ಹೆಸರಿಟ್ಕೊಳ್ತೀವಿ ಅಂತ ನನ್ನ ಕಣ್ಣೋಟ ಪುಸ್ತಕ ನೀವು ನೋಡಿದ್ರಲ್ಲ ಅದನ್ನ ಇಂದ ಹಿಡಿದು ಎಲ್ಲವನ್ನೂ ಅವರೇ ಪಬ್ಲಿಷ್ ಮಾಡಿದವರು ಮಾಸ್ತಿಯವ್ರ ಜೀವನ ಚರಿತ್ರೆ ಬರೀರಿ ಯಾಕಂದ್ರೆ ಮಾಲೂರ್ನವ್ರು ಮಾಸ್ತಿ ಅಲ್ಲೇ ಇರೋದ್ರಿಂದ ಮಕ್ಳಿಗೆ ತಲುಪ್ಲಿ ಅಂತ ಅಂದ್ಬಿಟ್ಟು ನಗಮಗ ಅಜ್ಜ ಅಂತ ನೋಡಿ ಆ ಫೋಟೋ ಇದೆಯಲ್ಲ ಅಪರೂಪದ ಫೋಟೋ ಎಷ್ಟು ಚಂದ ನಗು ಇದೆ ಅದನ್ನ ಹುಡುಕ್ಸಿ ಅದಕ್ಕೆ ಅದೇ ಬೇಕು ಫೋಟೋ ಅಂತ ಹೇಳಿ ಹಾಕಿದ್ದು ಮಾಸ್ತಿಯವ್ರನ್ನ ನಾನು ನೋಡಿದ್ದೆ ಅಪೂರ್ವ ಒಡನಾಟದಲ್ಲಿ ಅವ್ರ ಬಗ್ಗೆ ಬರ್ದಿಲ್ಲ ಆದ್ರೆ ಅವ್ರ ಅಷ್ಟೊತ್ತಗಾಗ್ಲೆ ಕೊನೆ ಕ್ಷಣಗಳಲ್ಲಿದ್ರು ಅಲ್ಲ ನಾವು ದಿನನೇ ಆಸ್ಪತ್ರೆಗೆ ಸೇರಿ ಸ್ವಲ್ಪ ದಿನಕ್ಕೆ ತೀರ್ಕೊಂಡ್ರು ಮಾಸ್ತಿ ಅವರಿಗಿಂತ ಒಳ್ಳೆ ಲೇಖಕರು ಬರ್ತಾರೆ ಕನ್ನಡದಲ್ಲಿ ಆದರೆ ಅವರಂಥ ಎತ್ತರದ ಬದುಕನ್ನು ಬದುಕಿದ ಹಿರಿಯ ಸಾಹಿತಿಗಳು ಭಾಳ ಅಪರೂಪ ಹಾಗಾಗಿ ಅದರಲ್ಲಿ ಅವರ ಸಾಹಿತ್ಯ ಕೃತಿಗಳಿಗಿಂತ ಅವರ ಆ ಹಿರಿಯ ವ್ಯಕ್ತಿತ್ವ ಇತ್ತಲ್ಲ ಅದನ್ನು ಬಿಂಬಿಸಬೇಕು ಮಕ್ಕಳಿಗೆ ಅಂಥೇಳಿ ಅಜ್ಜ ಅಂತೇಳಿ ನಗೆಮಗದ ಅಜ್ಜ ಅನ್ನೋ ಆ ಪುಸ್ತಕನ ಬರೆದಿರೋದು ಆಮೇಲೆ ಬಿದಿರ ತಡಿಕೆ ಬಂತು ಆಮೇಲೆ ಇತ್ತೀಚೆಗೆ ಮರಬರದ ರಂಗೋಲಿ ಅಂತ ಆಯ್ಕೆಗಳು ಬಹಳ ಕಡಿಮೆ ಹಾಯ್ಕುಗಳು ಅನ್ನೋದು ಒಂದು ಕಾವ್ಯ ಪ್ರಕಾರ ಹಾಯ್ಕು ಅನ್ನೋದು ಜಪಾನಿ ಭಾಷೆಯಿಂದ ಬಂದದ್ದು ತುಂಬಾ ಜನ ಬರಿತಾ ಇದಾರೆ ಹದಿನೇಳು ಅಕ್ಷರ ಇರುತ್ತೆ ಅದ್ರಲ್ಲಿ ಹದಿನೇಳು ಅಕ್ಷರ ಮೂರ್ ಸಾಲಿನ ಒಂದು ಕಾವ್ಯ ಪ್ರಕಾರ ನಾನು ಆದ್ರೆ ಆ ಆ ಥರದ ಛಂದಸ್ಸನ್ನೇನು ಫಾಲೋ ಮಾಡೋಕ್ಕೆ ಹೋಗಿಲ್ಲ ಕ ಭಾರತಕ್ಕೆ ಮೊದಲು ಅದನ್ನು ತಂದವರು ಟಾಗೋರ್ ಜಪಾನ್ ದೇಶಕ್ಕೆ ಹೋದಾಗ ಆ ಥರದೊಂದು ಕಾವ್ಯ ಪ್ರಕಾರ ನೋಡಿ ಜಪಾನಿ ಹಾಯ್ಕುಗಳು ಅಂಥೇಳಿ ಕನ್ನಡದಲ್ಲಿ ಚಂದ್ರಕಾಂತ ಕುಸನೂರ ಎ ಕೆ ರಾಮಾನುಜನ್ ಎಚ್ ಎಸ್ ಶಿವಪ್ರಕಾಶ್ ಇಂಥ ಘಟಾನುಘಟಿಗಳು ಅದನ್ನು ಬೆಳೆಸಿದ್ದಾರೆ ಇತ್ತೀಚೆಗೆ ಉಮೇಶ್ ಸೊರಬ ಆಮೇಲೆ ರಂಜಾನ್ ಹೆಬ್ಸೋರ್ ಇಂಥವರೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನನಗೆ ಅದನ್ನು ಒಳಗಿಂದ ಒತ್ತಾಸೆ ಅಲ್ಲ ನಾನು ಕವಿ ಆಗಬೇಕು ಅನ್ನೋದು ಹಾಯ್ಕು ಬಗ್ಗೆ ಮಾತಾಡಿ ಹಾಯ್ಕು ಕೃತಿಗಳು ಬಿಡುಗಡೆಗೆಲ್ಲ ಹೋದಾಗ ನಂಗೆ ಆ್ಯಕ್ಚುಲಿ ಪುಸ್ತಕ ಬಿಡುಗಡೆಗೆ ಯಾರು ಕರೆದ್ರೆ ಬಹಳ ಇಷ್ಟ ಬೇರೆ ಭಾಷಣಗಳಿಗಿಂತ ಕಾಲೇಜ್ ಡೇ ಸ್ಕೂಲ್ ಡೇಗಿಂತ ಓದ್ಬೋದಲ್ಲ ಅಂತ ಓದಿದ್ದನ್ನು ದಾಟಿಸ್ಬೋದಲ್ಲ ಅಂತ ಆ ಸಂದರ್ಭದಲ್ಲಿ ಹಾಯ್ಕು ಓದಿ ಓದಿ ನಾನು ಬರೆಯಬೋದಲ್ಲ ಅಂತ ಆಸೆಯಾಗಿ ಕವಿಯಾಗಿ ಮೂಲಕ ತಮಗೆ ಇನ್ನೊಂದು ವಿಷಯ ಹೀಗೆ ಅಂತವು ನಮ್ಮ ಪೂತಿನ ಇಂದ ಸಾಹಿತ್ಯಕ್ಕೆ ಪ್ರೇರಣೆಗೊಂಡ್ರು ಉಪನ್ಯಾಸಕ್ಕೆ ಇನ್ನೊಬ್ರು ಪ್ರೇರಣೆ ಆಗ್ತಾರೆ ಆ ಘಟನೆ ಬಗ್ಗೆ ಇವತ್ತು ಕೂಡ ನೀವು ಚನ್ವೀರ್ ಕಣಿವೆಯವರು ನಾನು ಯಾವಾಗ್ಲೂ ಹೇಳ್ತೀನಿ ಕಣಿವೆಯವರು ತೀರ್ಕೊಳ್ಳೋ ಒಂದು ವರ್ಷ ಮೊದಲು ಧಾರವಾಡಕ್ಕೆ ಹೋದಾಗ ಅದನ್ನ ಹೇಳಿದ್ದೆ ನಾನು ನೀವು ಹಿಂಗೆ ಹೇಳಿದ್ರಿ ನಾನು ಎರಡನೇ ಎ ಎರಡನೇ ವರ್ಷದ ಎಮ್ ಎ ಓದ್ತಿರ್ಬೇಕಾದ್ರೆ ಚನ್ವೀರ್ ಕಣಿವಿಯವರು ಹಾಸನ ಜಿಲ್ಲಾ ಅಖಿಲ ಭಾರತ ಸಮ್ಮೇಳನ ಹಾಸನದಲ್ಲಿ ನಡೆದಿತ್ತು ಅದರ ಸಮ್ಮೇಳನ ಅಧ್ಯಕ್ಷ ಆಗಿದ್ರು ಆ ನಿಯೋಜಿತ ಅಧ್ಯಕ್ಷರನ್ನು ಸಂದರ್ಶನ ಮಾಡೋದಕ್ಕೆ ಒಂದು ಪತ್ರಿಕೆಗಾಗಿ ನಾನು ಹೋದ ಹೋಗಿದ್ದೆ ಹಾಗೆ ಹೋದಾಗ ಅವರು ಸಂದರ್ಶನ ಏನೋ ಕೊಟ್ಟರು ಆಮೇಲೆ ನಾನು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದೆ ನಮ್ಮಂಥ ಯುವಕರು ಕನ್ನಡದ ಕೆಲಸ ಮಾಡೋದಕ್ಕೆ ನಿಮ್ಮ ಸಂದೇಶ ಏನು ಅಂತಂದಾಗ ಅವ್ರು ನಗ್ತಾ ಅಯ್ಯೋ ಸಂದೇಶ ಅಂತೆಲ್ಲ ಯಾಕೆ ದೊಡ್ಡ ಮಾತಾಡ್ತೀಯಪ್ಪ ಕನ್ನಡದ ಸೇವೆ ಮಾಡೋದಕ್ಕೆ ನೂರಾರು ದಾರಿಗಳಿರ್ತವೆ ನೂರಾರು ಥರದವ್ರು ಇರ್ತಾರೆ ಆಟೋ ಚಾಲಕರು ರಾಜ್ಯೋತ್ಸವ ಬಂದಾಗ ನೀವು ಗಮನಿಸ್ತೀರ ಎಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ ಅದೂ ಒಂಥರದ ಸೇವೆ ಕನ್ನಡದ ಹೋರಾಟಗಾರರು ಮಾಡೋದು ಒಂದು ಸೇವೆ ಕನ್ನಡದ ಸಾಹಿತಿಗಳು ಮಾಡೋದು ಒಂದು ಸೇವೆ ಹಾಗೆ ಬೇರೆ ಬೇರೆ ಥರದ ಸೇವೆ ಇರುತ್ತೆ ನಿನಗೆ ಈಗ ಕನ್ನಡ ಸಾಹಿತ್ಯ ಓದಿದೆಯಲ್ಲ ನೀನು ಮಾಡೋ ಸೇವೆ ಅಂತಂದರೆ ಯಾರು ಎಲ್ಲಿ ಕನ್ನಡದ ಬಗ್ಗೆ ಮಾತಾಡೋಕ್ಕೆ ಕರೆದ್ರೆ ಇಲ್ಲ ಅಂದೆ ಹೋಗು ಮಾತಾಡು ಓದ್ಕೊಂಡು ಹೋಗು ಟಿಪ್ಪಣಿ ಮಾಡ್ಕೊಂಡು ಹೋಗು ಪ್ರತಿಯಾಗಿ ಅವರು ಅದಕ್ಕೆ ನಿಮಗೆ ಏನೋ ಹಣ ಕೊಡಬೇಕು ಅಂತ ನಿರೀಕ್ಷೆ ಮಾಡಬೇಡ ಹಣವನ್ನು ವಿಷದ ಹಾಗೆ ಕಾಣು ನೀನು ಆ ರೀತಿ ಮಾಡೋದೇ ನೀ ನೋಡಿ ನೀನು ಮಾಡ್ಬೋದು ಕನ್ನಡದ ಸೇವೆ ಅಂತ ಹೇಳಿದರು ನಾನು ಅದನ್ನು ತುಂಬ ಮನಸ್ಸಿಗೆ ತೊಗೊಂಡು ಆರಂಭದಿಂದ ಈಗಲೂ ಯಾರು ಎಲ್ಲಿ ಕರೆದ್ರೂ ನಾಡಿನಾದ್ಯಂತ ಓಡಾಡ್ತಿರ್ತೀನಿ ಎಲ್ಲ ಕೇಳ್ತಾರೆ ಎಷ್ಟು ತಿರುಗ್ತೀಯ ಅಂತ ಪಾಪ ನನ್ನ ಫ್ಯಾಮಿಲಿ ನನ್ನನ್ನು ಬಿಟ್ಬಿಟ್ಟಿದೆ ಭಾಷಣ ಮಾಡ್ಕೊಂಡು ತಿರುಗೋ ಆಗುತ್ತೆ ನಾನು ಹೇಳ್ತಿ ನನ್ನ ಮಗ ಆಕ್ಷೇಪಿಸೆಲ್ಲ ಹೇಳ್ತಾರೆ ಇವೋ ಏನು ಭಾಷಣದಿಂದ ಏನು ಉಪಯೋಗ ಎಷ್ಟು ಹೋಗ್ತೀ ಅಂತ ಆದರೆ ಒಂದು ಪ್ರೀತಿ ಇದೆ ಅವರಿಗೆ ಇವರು ಹೋಗ್ತಾರೆ ಎಲ್ಲ ಕಡೆ ಮಾತನಾಡ್ತಾರೆ ಅಂತಂದ್ಬಿಟ್ಟು ಚನ್ವೀರ್ ಅವರ ಒಂದು ಪ್ರೀತಿ ಪ್ರೇರಣೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇದು ಇದ್ರ ಜೊತೆಗೆ ಎಮ್ ಎ ಮುಗ್ದಾಗ ಹಾಮ ನನ್ನ ಮೇಷ್ಟ್ರು ಅವರ ಕನ್ನಡದ ಪ್ರೀತಿ ಅವರ ಕನ್ನಡದ ಕೆಲಸಗಳ ಬಗ್ಗೆ ಸ್ಮರಿಸ್ತೇ ಇರೋದಕ್ಕೆ ಸಾಧ್ಯ ಅಲ್ಲ ಭಾಳ ದೊಡ್ಡ ಕನ್ನಡದ ನಾಯಕರು ಕನ್ನಡದ ಘನತೆಯನ್ನು ಸ್ಥಾನಮಾನವನ್ನು ಸಾಧ್ಯವಾದಡೆಯಲ್ಲೆಲ್ಲ ಎತ್ತಿ ಹಿಡಿಬೇಕು ಅನ್ನೋ ಸಂಕಲ್ಪ ಅವ್ರದ್ದು ಅವರು ನನ್ನ ಮೇಷ್ಟಾಗಿದ್ದರು ನಾನು ಹೆಮ್ಮೆ ಮುಗಿಸಿ ವಾಪಸ್ ಊರಿಗೆ ಹೋಗುವಾಗ ಅವ್ರ ಮನೆಗೆ ಹೋಗಿದ್ದೆ ಆಗ ಗೇಟ್ ಹತ್ರ ಬಂದು ಇಲ್ಲಿ ಹೆಗಲ ಮೇಲೆ ಕೈ ಇಟ್ಕೊಂಡು ಅವರು ಹೇಳಿದರು ವೇದಿಕೆಯ ಆಸೆ ಈ ವಯಸ್ಸಿಗೆ ಬಂದ್ಬಿಡಬಾರ್ದು ಒಂದು ಕಡೆ ಕೂತು ಓದಿ ಚೆನ್ನಾಗಿ ವಿದ್ವತ್ತನ್ನು ಗಳಿಸಿ ನೀವು ಗಳಿಸಿದ ವಿದ್ವತ್ತು ನಿಮ್ಗೆಲ್ಲ ಮನ್ನಣೆನೂ ಅದೇ ತಂದು ಕೊಡುತ್ತೆ ಅಲ್ಲಿ ತನಕ ಕಾಯಬೇಕು ಕೂತು ಓದಿ ಅಂತ ಪ್ರೊಫೆಸರ್ ಕಾಳೇಗೌಡ ನಾಗವಾರ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರು ನಾವು ಎಮ್ ಎ ಮುಗಿಸೋದಾಗ ಈ ಸಿಲೆಬಸ್ದೆಲ್ಲ ಬಿಡ್ರಿ ಏನೋ ಇರುತ್ತೆ ಆದರೆ ನೀವು ಮುಂದೆ ಓದಲೇಬೇಕಾಗಿರೋ ಸಾಹಿತ್ಯದ ಒಂದು ಇದು ಅಂತ ಒಂದು ದೊಡ್ಡ ಪಟ್ಟಿನೇ ಕೊಟ್ಟಿದ್ರು ಅವುಗಳನ್ನೆಲ್ಲ ದೊರಕಿಸ್ಕೊಂಡು ನನ್ನ ಸಂಗ್ರಹ ಮಾಡಿಕೊಂಡು ಓದೋ ಅಂತ ಇದನ್ನೆಲ್ಲ ನಾನು ಇವತ್ತು ಭಾಳ ಪ್ರೀತಿಯಿಂದ ನೆನಪಿಸ್ಕೊಳ್ತೇನೆ ಹಾಗೆ ತಮಗೆ ವಿಮರ್ಶೆಯ ಬಗ್ಗೆ ಒಲವು ಬಂದಿದೆ ಯಾವಾಗ ಮತ್ತು ಹೇಗೆ ಸರ್ ನಾನು ಕೀರ್ತಿನಾಥ್ ಕುರ್ತಕೋಟಿ ಅವರನ್ನು ನೋಡಿದ್ದೆ ವೈಯಕ್ತಿಕವಾಗಿ ನನಗೆ ಜಿ ಎಸ್ ಅವರ ವಿಮರ್ಶಾ ಕ್ರಮ ಇದೆಯಲ್ಲ ಅದು ಭಾಳ ಇಷ್ಟ ಅವರು ಒಂದು ವಸ್ತು ಒಂದು ಕೃತಿಯನ್ನು ಇಟ್ಟುಕೊಂಡು ಅದರ ಬಗ್ಗೆ ಬಂದ ಎಲ್ಲ ಅಭಿಪ್ರಾಯಗಳನ್ನು ಎದುರಿಗಿಟ್ಟುಕೊಂಡು ಅದನ್ನು ಸರಿದೂಗ್ತಾ ಹೋಗುವಂಥ ಕ್ರಮವನ್ನು ನಾನು ಮೊದಲಿಂದ ಅಧ್ಯಯನ ಮಾಡಿದಂಥವನು ಆಮೇಲೆ ಮಾಧವ್ ಅವರ ವಿಮರ್ಶೆಯನ್ನು ಓದ್ತಾ ಇದ್ದೆ ಆಮೇಲೆ ಎಮ್ ಎಗೆ ಬಂದಾಗ ವಿಮರ್ಶೆಯನ್ನು ಎಲೆಕ್ಟಿವ್ ಆಗಿ ಆಯ್ಕೆ ಮಾಡಿಕೊಂಡೆ ನಾನು ಅಲ್ಲಿ ಪ್ರೊಫೆಸರ್ ಜಿ ಎಚ್ ನಾಯ್ಕರು ವಿಜಯಾದಬ್ಬೆ ಕನ್ನಡದ ಭಾಳ ಮುಖ್ಯ ವಿಮರ್ಶಕರು ಒಂದು ಕಾಲದಲ್ಲಿ ವಿಮರ್ಶೆಯನ್ನು ತುಂಬ ಅದ್ಭುತವಾಗಿ ಬಳಸ್ತಂಥವ್ರು ಅವರು ಅದು ಒಂದು ಭಾಳ ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಜಿ ಎಚ್ ನಾಯಕರು ವಿಮರ್ಶೆ ಅಂದರೆ ಏನು ಅಂತ ವಿಮರ್ಶೆಯ ಪರಿಕಲ್ಪನೆಗಳನ್ನು ಅವರು ಜೊತೆಗೆ ಹೆಚ್ ಎಂ ಚೆನ್ನಯ್ಯಮ ಎಷ್ಟು ಎಚ್ ಎಮ್ ಸಿ ಅಂತ ಕರೀತಿದ್ವಿ ನವ್ಯದ ಭಾಳ ಮುಖ್ಯವಾದ ಕವಿ ಅವರು ಆಮೆ ಕಾಮಿ ಇತರ ಸಂಕಲನಗಳು ಅವರೆಲ್ಲರೂ ಕೂಡ ಒಂದು 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 ವಿಮರ್ಶೆಗೆ ಬೇಕಾದ ಸಿದ್ಧತೆ ಇದೆಯಲ್ಲ ಅದ್ರ ಬಗ್ಗೆ ಬಹಳ ಅದ್ಭುತವಾದ ಮತ್ತು ಬಹಳ ಒಳ್ಳೆ ಬೇಸಿಕ್ ಅಂತ ಕರಿತೀವಲ್ಲ ಆ ಥರದ ಮೂಲ ತತ್ವಗಳನ್ನು ಎದೆಗೆ ಇಳಿಸಿದರು ವಿಮರ್ಶೆ ಅನ್ನೋದು ಸುಮ್ಮನೆ ಅದೇನು ಸೃಜನಶೀಲ ಕ್ರಿಯೆ ಅಲ್ಲ ಕಾವ್ಯ ಬರೆದಂಗಲ್ಲ ಕಾವ್ಯ ಕತೆ ಇದೆಲ್ಲ ಅಂತ ಹೇಳ್ತಾರೆ ಆದರೆ ವಿಮರ್ಶೆ ಕೂಡ ಒಂದು ಸೃಜನಶೀಲ ಕ್ರಿಯೇನೇ ಒಳಗಡೆ ಒಂದು ಕೃತಿ ಒಂದು ಪ್ರತಿಕ್ರಿಯೆಯನ್ನು ಹುಟ್ಟಾಕ್ತಾ ಹೋಗುತ್ತಲ್ಲ ಆ ಪ್ರತಿಕ್ರಿಯೆಗಳನ್ನು ಸರಿಯಾಗಿ ಒಂದು ರೂಪ ಕೊಟ್ಟು ನೀವು ಅದನ್ನು ಅಭಿವ್ಯಕ್ತಿಸಿ ಮಾಡ್ತಕ್ಕಂಥ ಬರವಣಿಗೆ ಅಷ್ಟು ಸರಳವಾದದ್ದಲ್ಲ ಅಂತೇಳಿ ಹಾಗಾಗಿ ವಿಮರ್ಶೆ ಕೂಡ ಹಾಗಾಗಿ ನೀವು ಕವಿ ಕವಿಗೆ ಗೊತ್ತಿರೋಲ್ಲ ಎಷ್ಟೋ ಸಲ ವಿಮರ್ಶಕನಿಗೆ ಅದು ಹೊಳೆದಿರುತ್ತೆ ಅಂತ ಈ ಒಂದು ಉದಾಹರಣೆ ಹೇಳ್ತೀನಿ ನೋಡಿ ನಾನು ಚಿಕ್ಕದ್ರಲ್ಲಿ ಗಮನಿಸಿದ್ದು ಗೋಪಾಲಕೃಷ್ಣ ಕೃಷ್ಣ ಅಡಿಗರಿಂಗ್ ಸಿಗರೇಟ್ ಸೇತಾ ನಿಂತಿದ್ದಾಗ ತರಾಸು ಅವ್ರು ಕೇಳಿದರು ನೀವು ಹಿಮಗಿರಿಯ ಕಂದರ ಅಂತ ಒಂದು ಪದ್ಯ ಭಾಳ ಪ್ರಸಿದ್ಧವಾದ ಪದ್ಯ ಅದು ಆ ಹಿಮಗಿರಿಯ ಕಂದರದಲ್ಲಿ ಹಿಮಗಿರಿಯ ಕಂದರ ಗಿರಿಯ ಕಂದರ ಕಂದರ ದರ ರ ಅಂತ ಹೆಂಡಾಗುತ್ತೆ ಪದ್ಯ ಯಾಕೆ ಹಾಗೆ ಮಾಡಿದ್ದೀರಾ ಅಂತ ಕೇಳಿದಾಗ ಅಡಿಗರು ಸಾಮಾನ್ಯ ಪ್ರತಿಕ್ರಿಯಿಸ್ತಿರಲಿಲ್ಲ ಅವ್ರ ನಕ್ಕು ಹಿಂಗೆ ಹಿಂಗೆ ನೋಡಿದ್ರಷ್ಟೇ ಆದರೆ ತರಾಸು ಹೇಳಿದರು ನನಗೇನು ಈ ಗುಹೆ ಒಳಗಡೆ ಪ್ರತಿಧ್ವನಿ ಬರುತ್ತಲ್ಲ ಆ ಥರದ ಹಿಮಗಿರಿಯ ಕಂದರ ಆ ಕಂದರದಿಂದ ಪ್ರತಿಧ್ವನಿಯಾಗಿ ಅದು ಕೇಳುತ್ತೆ ಅಂತ ಹೇಳಿ ಹಾಗಾಗಿ ಆ ವಿಮರ್ಶಕನಾದವನಿಗೆ ಆ ಥರದ್ದು ಹೊಳಿತಾ ಹೋಗುತ್ತೆ ಆ ಥರದ್ದು ಒಂದು ನೋಡ್ತಕ್ಕಂಥ ಕಣ್ಣು ಬೇಕು ಸೂಕ್ಷ್ಮ ಬೇಕು ಅಂತೇಳಿ ಅದನ್ನು ಇದನ್ನೆಲ್ಲ ನಿಧಾನಕ್ಕೆ ನಾನು ಸೂಕ್ಷ್ಮ ಬೇಕು ಅಂದ್ರೆ ಬಹಳ ಅಧ್ಯಯನ ಬೇಕು ನಮ್ಮಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಪುಸ್ತಕ ಸಂಗ್ರಹ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸಂಗ್ರಹ ಮೊದಲ ಪುಸ್ತಕ ಸಂಗ್ರಹ ಯಾವ್ದು ಮಾಡಿದ್ರಿ ನಾನು ನಿಮಗೆ ತಮಾಷೆ ಅನ್ಸುತ್ತೆ ನನ್ನ ಬಾಲ್ಯದಲ್ಲಿ ಈ ಈ ಸಿನಿಮಾ ಹಾಡುಗಳು ಎಷ್ಟು ಪ್ರಭಾವ ಬೀರುತ್ತೆ ನಿಮಗೆ ಗೊತ್ತಿದೆ ಆಗ ರೇಡಿಯೋ ಇರ್ತಾ ಇದ್ದಿದ್ದು ರೇಡಿಯೋ ಹಾಡುಗಳು ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇತ್ತು ಆ ಹಾಡು ಭಾಷೆ ಭಾವ ಇದೆಲ್ಲ ಈಗಲೂ ಮೊನ್ನೆ ವೈದೇಹಿಯವರು ನಾನು ರೇಡಿಯೋ ಬಗ್ಗೆನೇ ಒಂದು ಪ್ರಬಂಧ ಬರೆದಿದ್ದೆ ಹೌದು ಕೂಡ ನೀನು ಬರೆದಿರೋದು ನಿಜ ಅದು ಕೂಡ ನಮ್ಮಲ್ಲಿ ಒಂದು ಭಾವಲೋಕವನ್ನು ಒಂದು ಪದ ಸಂಪತ್ತನ್ನು ಇದೆಲ್ಲವನ್ನು ಸೃಷ್ಟಿ ಮಾಡಿದೆ ನಮ್ಮ ಎದೆ ಹಾಡುಗಳನ್ನು ಬಡದೆಪ್ಸಿದೆ ಅಲ್ವಾ ಅಂತ ಹೇಳೋರು ನಾನು ಚಿಕ್ಕದ್ರಲ್ಲಿರಬೇಕಾದ್ರೆ ಕಾಕನಕೋಟೆ ಮಾಸ್ತಿಯವರ ಭಾಳ ಪ್ರಸಿದ್ಧವಾದ ನಾಟಕ ಸಿನಿಮಾ ಆಗಿತ್ತು ಅದು ಅದರಲ್ಲೊಂದು ಹಾಡು ಬರುತ್ತೆ ಆ ಕಾಡಿನಲ್ಲಿ ಮೊಲ್ಲೆ ಅಂತ ಅವಳು ಇರ್ತಾಳೆ ಅವಳು ಸೂರ್ಯೋದಯನ ನೋಡ್ತಾ ಆ ಸೂರ್ಯೋದಯನ ವರ್ಣಿಸ್ತಾ ಅವಳು ಕಾಡು ಭಾಷೆಲಿ ಅದು ನಿಮ್ಗೆ ಗೊತ್ತಿದೆ ನೀ ಸರ ನೋಡು ನೇಸರು ಅಂದರೆ ಸೂರ್ಯ ಅಂತಲೇ ನಂಗೆ ಗೊತ್ತಿಲ್ಲ ನಾವು ನಾನದು ಸರ ಅಂದ್ಕೊಂಡ್ಬಿಟ್ಟಿದ್ದೆ ಸಿನಿಮಾ ನೋಡಿರಲಿಲ್ಲ ನೀ ಸರ ನೋಡು ನೀ ಸರ ನೋಡು ಅಂತ ಯಾರೋ ಹುಡುಗಿ ಸರ ಹಾಕ್ಕೊಂಡು ತೋರಿಸ್ತೇಳೆ ಅಂದ್ಕೊಂಡು ರಸ್ತೆಯಲ್ಲಿ ಹಿಂಗೆ ಹಾಡ್ತಾ ಇರ್ತಿದ್ದೆ ನೀ ಸರ ನೋಡು ಯಾರೋ ಒಬ್ಬರು ಹಿರಿಯರು ಒಂದು ವೃದ್ಧರು ಆ ತಾತ ಅಂತ ಕರಿತೀವಲ್ಲ ಅವ್ರೆ ಬಾಯ್ಲಿ ಅಂತ ಕೈ ಹಿಂಗೆ ಹಿಡ್ಕೊಂಡು ಏನು ನೀನು ಹೇಳಿದ್ದು ಅಂದರೆ ನಾನು ನೀ ಸರ ನೋಡು ಅಂತ ಅವ್ರಿಗೆ ಸಿಟ್ಟು ಬಂದಿತ್ತು ಅದು ನೀಸರ ಅಲ್ಲ ನೇಸರ ಅಂತಂದ್ಬಿಟ್ಟು ನೇಸರ ಅಂದರೆ ಗೊತ್ತಾ ನನಗೆ ಅಂತ ಕೇಳಿದ್ರು ನಾನು ಇಲ್ಲ ಅಂತಂದೆ ಅದು ಹಚ್ಚ ಕನ್ನಡದ ಪದ ಹೋಗಿ ಡಿಕ್ಷನರಿ ನೋಡು ಅಂತಂದ್ರೆ ಹಂಗೆ ಅಂದ್ಬಿಟ್ಟು ಹೋಗ್ಬಿಟ್ರು ಅಂದರೆ ಒಂದು ತಪ್ಪು ಪದ ಬಳಕೆ ಹುಡುಗ ಅಂತ ಸುಮ್ಮನೆ ಹೋಗ್ಬೋದಾಗಿತ್ತು ಅದು ಆದರೆ ಆ ಒಂದು ಚಿಕ್ಕ ಘಟನೆ ನನ್ನೊಳಗೆ ತೆರೆದ ಲೋಕ ನೋಡಿ ನನಗೆ ನೇಸರ ಅನ್ನೋದಕ್ಕೆ ಅರ್ಥ ಹುಡುಕ್ಬೇಕಲ್ಲ ಅಂತ ಓಡದೆ ಲೈಬ್ರರಿಗೆ ಆ ನಿಘಂಟುಗಳು ಸಾಹಿತ್ಯ ಪರಿಷತ್ತಿನ ಕಸ್ತೂರಿ ಕೋಶದಿಂದ ಅದರಲ್ಲಿ ಹುಡುಕೋದೆ ಹಿಂಗೆ ಆಲ್ಫಾಬೆಟಿಕಲ್ಲಿ ಆಮೇಲೆ ಯಾರೋ ಒಬ್ಬರು ಅದನ್ನು ತೋರಿಸಿದ್ರು ಹಿಂಗೆ ಹೆಂಗೆ ಹುಡುಕಬೇಕು ಅಂತೇಳಿ ಆ ಗ್ರಂಥಾಲಯಕ್ಕೆ ನಿಗ ನೇಸರ ಅನ್ನೋ ಅರ್ಥ ಹುಡುಕೊಂಡು ನಾವು ಹೋದ್ನಲ್ಲ ನನಗೆ ನಾನೊಂದು ನಿಘಂಟು ತಗೋಬೇಕು ಅನ್ನೋದು ಮೊದಲನೇ ಆಸೆ ಆಯ್ತು ನಾನು ಎರಡು ರೂಪಾಯಿ ಅವಾಗ ಕನ್ನಡದ ರತ್ನಕೋಶ ಇದೆಯಲ್ಲ ಈಗಲೂ ತುಂಬಾ ಜನ ಗಿಫ್ಟ್ ಕೊಡ್ತೀನಿ ನನ್ನ ಮಕ್ಕಳಿಗೆ ಆ ಪುಸ್ತಕನೇ ಮದುವೆ ನಾನು ಸಂಗ್ರಹಿಸಿದ್ದು ಅಲ್ಲಿಂದ ನಿಧಾನಕ್ಕೆ ಆ ಪುಸ್ತಕಗಳನ್ನ ಯಾರು ಏನಾರು ಬೇಕು ಅಂದ್ರೆ ಪುಸ್ತಕಗಳನ್ನೇ ನನಗೆ ಕೊಡಿ ಅಂತ ಕೇಳ್ತಾ ಇದ್ದೆ ಹಾಗೆ ಸಂಗ್ರಹ ಚಿಕ್ಕಮಗಳೂರಿನಲ್ಲಿ ಇರೋದು ಎರಡು ಮೂರು ಕಡೆ ಇದೆ ಬೆಂಗಳೂರು ಮನೇಲೂ ಒಂದು ಸಂಗ್ರಹ ಇದೆ ಆ ರೀತಿ ಪುಸ್ತಕಗಳು ಸೇರ್ತಾ ಹೋಗಿ ಹಾಗೆ ಸೆಕೆಂಡ್ ಪಿ ಯು ಸಿ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲಿ ಕೂಡ ಇದ್ದೀರಾ ಸಂಚಾಲಕರಾಗಿದ್ದೀರಾ ಹಾಗೆ ಬೇರೆ ಬೇರೆ ಜವಾಬ್ದಾರಿಗಳಿದ್ದೀರಾ ಅದ್ರ ಬಗ್ಗೆ ಮಾತನಾಡೋದಾನೆ ಸರ್ ಪಠ್ಯ ಅದು ಒಂದು ಅದೃಷ್ಟ ಪಠ್ಯ ರಚನಾ ಸಮಿತಿಗೆ ಕಳೆದ ಹತ್ತು ವರ್ಷದಿಂದ ಇನ್ನೂ ಬದಲಾಗಿಲ್ಲ ಆ ಪಠ್ಯ ಎರಡು ಸಾವಿರದ ಹದಿಮೂರರಿಂದ ಕ ಸಾಹಿತ್ಯ ಸಂಪದ ಅಂತೇಳಿ ಕನ್ನಡ ದ್ವಿತೀಯ ಪಿ ಯು ಸಿ ಲಕ್ಷಾಂತರ ಮಕ್ಕಳು ಪ್ರತಿ ವರ್ಷ ಓದ್ತಾ ಇದ್ದಾರೆ ಇಲಾಖೆ ಆ ಒಂದು ಜವಾಬ್ದಾರಿಯನ್ನು ಸಿದ್ಧಲಿಂಗಯ್ಯ ಸರ್ ಅಂತ ಅವರು ಮತ್ತು ಗುಬಿಗೂಡು ರಮೇಶು ಈ ಥರದ್ದೆಲ್ಲ ಗೆಳೆಯ ಸಂತೋಷ್ ಚಕ್ಕಾಡಿ ನಮ್ಮ ಅರ್ಜುನ್ಗೊಳ ಸಂಗೀ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗಿದ್ದಾರೆ ಈ ಟೀಮ್ನ ಕೊಟ್ಟು ನಾನು ಅದರ ಸಂಚಾಲಕ ಆಗಿದ್ದೆ ಒಂದು ವಿಶೇಷವಾದ ಅನುಭವ ಅದು ಒಂದು ಆ ವಯಸ್ಸಿಗೆ ಬೇಕಾದಂತಹ ಒಂದು ಪಠ್ಯ ವಾಸ್ತವಾಗಿ ಆಕಾಶವಾಣಿಯಲ್ಲಿ ಅದನ್ನು ಗಮನಿಸ್ಬಿಟ್ಟು ಒಂದು ಇಂಟರ್ವ್ಯೂ ಕೂಡ ಮಾಡಿದರು ಯಾಕಂದರೆ ಹಿಂದೆಲ್ಲ ಟೆಕ್ಸ್ಟ್ ಬುಕ್ ಅಂತಂದರೆ ಹಿರಿಯ ಸಾಹಿತಿಗಳು ಮಾಡೋರು ಅಧ್ಯಾಪಕರೇ ಮಾಡುತ್ತಿದ್ದ ಮೊದಲನೇ ಉದಾಹರಣೆ ಇದು ಅದರಲ್ಲಿ ಎಷ್ಟೊಳ್ಳೆ ಪುಸ್ತಕ ಮಾಡಿದ್ದೀರಲ್ಲ ನೀವು ಅಂತೇಳಿ ಈಗ ಲಲಿತಾ ಸಿದ್ದಸ್ವಾಯಿ ಒಂದು ಪದ್ಯ ಇದೆ ಒಂದು ಹೆಚ್ಚಿಗೆ ಇಡ್ತೀನಿ ಅಂತ ಆ ಪದ್ಯ ಓದಿದ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಅದಕ್ಕೆ ಆ ಪದ್ಯಕ್ಕೆ ಉತ್ತರ ಬರೆಯೋದಕ್ಕಿಂತ ಮನೆಯಲ್ಲಿರೋ ಅಜ್ಜ ಅಜ್ಜಿಯರನ್ನು ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋ ಭಾವ ಬರುತ್ತೆ ಮುಂಬೈ ಜಾತಕ ಅಂತ ಒಂದು ಪದ್ಯ ಇಟ್ಟಿದ್ದೀವಿ ಶೂರುದ್ರಪ್ಪನವ್ರದು ಅದನ್ನು ಓದಿದರೆ ತಕ್ಷಣ ಅವರಿಗೆ ಎಲ್ಲ ಹಳ್ಳಿ ಬಿಟ್ಟು ನಗರಕ್ಕೆ ವಲಸೆ ಹೋದರೆ ಈ ಥರದ ಯಾಂತ್ರಿಕ ಜೀವನಕ್ಕೆ ಬಲಿ ಆಗ್ತೀವಿ ಸುಪ್ರಸನ್ನತೆ ಇರೋದು ಹಳ್ಳಿಯಲ್ಲಿ ಅನ್ನೋ ಅರಿವು ಬರುತ್ತೆ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಇದೆ ಒಂದು ಆನೆ ಮಾತಿಲ್ಲದ ಒಂದು ಪ್ರಾಣಿ ಮಾತು ಬರುತ್ತೆ ಅನ್ನೋ ಕಾರಣಕ್ಕೆ ಮನುಷ್ಯನ ನಿಯಂತ್ರಣದಲ್ಲಿ ಇಡೀ ಗ್ರಾಮ ಭಾರತದ ವ್ಯವಸ್ಥೆ ಹೆಂಗಿದೆ ಅನ್ನೋ ಚಿತ್ರಣ ಈ ಥರ ಬದುಕಿಗೆ ಬೇಕಾದ ಅನೇಕ ಸಂಗತಿಗಳನ್ನು ಆ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಏನು ಬೇಕೋ ಅದನ್ನು ರೂಪಿಸ್ತಕ್ಕಂಥ ಒಂದು ಅವಕಾಶ ಬಂತು ನಾನು ಅದನ್ನ ಬಳಸ್ಕೊಂಡೆ ಬಹಳ ಒಳ್ಳೆ ಹೆಸರು ಬಂತು ನಮ್ಮ ಚಲಿಸುವ ಗ್ರಂಥ ಭಂಡಾರ ಅಂದ್ರೆ ಬಲ್ಲೋರು ಹಾಗೆ ತಾವು ಜೀವನವನ್ನ ಮತ್ತೆ ಈ ಪಠ್ಯಪುಸ್ತಕ ಪುಸ್ತಕ ಜವಾಬ್ದಾರಿಯನ್ನ ಉಪನ್ಯಾಸಗಳನ್ನ ಅಧ್ಯಾಪಕ ವೃತ್ತಿಯಿಂದ ಎಲ್ಲರೂ ಸಂಭಾಳಿಸ್ಕೊತಾ ತಮ್ಮ ವಿವಾಹ ಕೂಡ ಸರಳ ವಿವಾಹ ಅಂತ ಹೇಳಿದ್ರಿ ಕುವೆಂಪುರ ಆದರ್ಶದಲ್ಲಿ ನಿಂತರು ಹೇಗೆ ನಿಮ್ಮ ಕುಟುಂಬದ ಪರಿಚಯವನ್ನು ವೀಕ್ಷಕರಿಗೆ ಮಾಡ್ಕೊಡ್ಬೋದಾ ಈಗ ನನ್ನ ಹೆಂಡತಿ ಆರ್ ವಸುಂಧರ ಅಂಥೇಳಿ ಈಗ ಚಿಕ್ಕಮಗಳ ಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿದ್ದಾರೆ ಮಗ ಮಯೂರ ಅಂತೇಳಿ ಸುಧಾಂಶು ಹೇಳಿ ಅವನ ಹೆಸರು ಅವನ ಹೆಸರು ಕನ್ನಡದ ಮೊದಲ ರಾಜ ಅಂತ ಮಯೂರ ಮಯೂರ ಅನ್ನೋ ಹೆಸರಿಟ್ಟಿದೀವಿ ನನ್ನ ಆದ್ನಿ ಇರ್ತಾರೆ ಶಶಿ ಅಂತೇಳಿ ಜೊತೆಗೆ ಇದು ನಮ್ಮ ಕುಟುಂಬ ನನ್ನ ನಾನು ಇರೋ ಚಿಕ್ಕಮಂಗ್ಳೂರ್ ನನ್ನ ಇಬ್ಬರ ಅಕ್ಕಂದ್ರ ಇದಾರೆ ಜಲ್ಜಾಕ್ಷಿ ಅಂತ ಆ ಇದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಎರಡು ಸಲ ರಾಜ್ಯ ಪ್ರಶಸ್ತಿ ಬಂದಿದೆ ನನ್ನ ಅಕ್ಕನಗೂ ಕೂಡ ಬಹಳ ಒಳ್ಳೆ ಕೆಲಸಗಾತಿ ನನ್ನ ಬಾವ ಎಲ್ಲ ಅಲ್ಲಿದ್ದಾರೆ ಆಮೇಲೆ ನನ್ನ ದೊಡ್ಡಕ್ಕ ಅವರು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾಗರತ್ನ ಅಂತ ಹೇಳಿ ಅಣ್ಣ ಆಗ್ಲೇ ಹೇಳಿದೆ ಹಿರಿಯ ಹರಿಹರ್ಪುರದಲ್ಲಿ ಅವರು ಮೊದಲನೇ ಅವರು ಎರಡನೇ ಮಗ ಇದ್ದಾನೆ ಆಮೇಲೆ ಅಕ್ಕನ ಮಗಳಿದ್ದಾರೆ ನನ್ನ ಬಾವ ಇದಾರೆ ಇದೀರಾ ಈಗ ಕೂಡ ಹೌದು ಹೌದು ವಿಶೇಷ ಗಮನಿಸಬೇಕು ತಾವು ಸಾಹಿತ್ಯವಾಗಿ ಎಷ್ಟು ಒಡನಾಟ ಇದೆ ಅಂತ ಹೇಳಿದ್ರೆ ತಮ್ಮ ಮನೆಯ ಕೂಡ ಪಂಪ ಬರ್ದಂತ ಸಾಲ ಕೂಡ ಮೊದಲ ಮೊದಲ ಮಯೂರ ಮಯೂರ ಅವನಿಗ್ ತುಂಬಾ ಇಷ್ಟ ಹೆಸರು ಕನ್ನಡದ ಮೊದಲ ರಾಜನ್ ನನ್ನ ಹೆಂಡತಿ ಆಯ್ಕೆ ಮಾಡಿದ್ ನಾನು ಆಕ್ಚುಲಿ ಸುಧಾಂಶು ಅಂತ ಅವ್ನಿಗೆ ಹೆಸರಿಟ್ಟಿದ್ದು ಅದು ಕೂಡ ಸಾಹಿತ್ಯದ ನಾಗಚಂದ್ರಂದು ಅಬ್ದಿಮ್ ಓರ್ಮೆಂ ಕಾಲ ಔಷಧಿ ದಾಂಟದೆ ಅಂತ ಪದ್ಯ ಮಾಡ್ತಾ ಇದ್ದೆ ಅದರಲ್ಲಿ ಸುಧಾಂಶು ಲೇಖೆ ಅಂತ ಒಂದು ನಿಮ್ಮ ಚಿತ್ರ ಮತ್ತೆ ಮಗನ ಚಿತ್ರ ಪಿ ಹೆಂಗಿದ್ದೆ ನಾನಿದ್ದೆ ಹೆಂಗಿದ್ದಾನೆ ನೆನ್ಪಾ ಹಾಗಾಗಿ ಅದ್ರಲ್ಲಿ ಆ ಸುಧಾಂಶು ಅನ್ನೋ ಪದ ಹೆಚ್ಚಿಷ್ಟ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಅವನು ಹುಟ್ಟ ಈಗ ಇಪ್ಪತ್ತೈದು ವರ್ಷ ಅವನ್ಗೆ ಹಾಗಾಗಿ ಅದೇ ಹೆಸರನ್ನ ಅವನಿಗೆ ಹೆಂಗಿದಿನಿ ತುಂಬ ಸಂತೋಷ ಹಾಗೆ ತಮ್ಮ ಅಪೂರ್ವ ಒಡನಾಟ ಕೃತಿ ಇದು ಸದ್ಯ ತಂದೆ ನಮ್ಮ ತಂದೆ ನಾನು ಮತ್ತೆ ನನ್ನ ಮಗ ಮೂರು ತಲೆಮಾರುಗಳು ಹೈಟಲ್ಲೂ ಗೊತ್ತಾಗುತ್ತೆ ಮತ್ತೆ ಕೂದಲು ನೋಡಿದ್ರೂ ಗೊತ್ತಾಗುತ್ತೆ ಖಾಲಿ ನನ್ನ ಅರ್ಧ ಖಾಲಿ ಓಕೆ ಹಾಗೆ ಅಪೂರ್ವ ಒಡನಾಟ ಕೃತಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ ಅದ್ರ ಜೊತೆಗೆ ಅನೇಕ ಪ್ರಶಸ್ತಿಗಳು ತಮಗೆ ಲಭಿಸಿವೆ ಈ ಪ್ರಶಸ್ತಿಗಳ ಬಗ್ಗೆ ಬೆಳಕಿಲ್ಲದಾದ್ರೆ ಆ ಪ್ರಶಸ್ತಿಗಳು ಜಯಂತ್ ಕಾಯಿ ಅವರು ಯಾವಾಗ್ಲೇ ಹೇಳ್ತಿರ್ತಾರೆ ಪ್ರಶಸ್ತಿಗಳು ಹೆಂಗಪ್ಪ ಅಂತಂದ್ರೆ ನಮ್ಮ ತಲೆಯನ್ನ ತಿರುಗಿಸ್ಬಿಡ್ಬಾರ್ದು ಅದೇ ಅಂತಿಮ ಅಲ್ಲ ಹೋಗೋ ಗುರಿ ಅಂತ ಅದ ಅವ್ರು ಹೇಳೋದು ಹೆಂಗಪ್ಪ ಅಂದ್ರೆ ಈಗ ರನ್ನಿಂಗ್ ರೇಸ್ ಓಡತಾ ಇರ್ತಾರಲ್ಲ ತುಂಬಾ ಮ್ಯಾರಥಾನ್ ಓಡೋರಿಗೆ ಅಲ್ಲಲ್ಲಿ ನಿಂತು ಯಾರಾದ್ರೂ ಅವರ ಇದಕ್ಕೆ ನೀರು ಪಾನ್ಕನೋ ಕೊಡ್ತಾರೆ ಅದನ್ನು ಕುಡಿದು ಬಿಸಾಕ್ಬಿಟ್ಟು ಮುಂದಕ್ಕೆ ಹೋಗ್ತಿರ್ಬೇಕೆ ಹೊರತು ಅದನ್ನು ಹೊತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗೆ ಪ್ರಶಸ್ತಿಗಳು ಕೂಡ ನಮ್ಮ ಇರ್ತಕ್ಕಂಥ ಕೆಲಸಕ್ಕೆ ಆ ಥರದ್ದು ಒಂದು ಚೈತನ್ಯವನ್ನು ಕೊಡುತ್ತೆ ಸಿ ಎಚ್ ಮರಿದೇವರು ಪ್ರಶಸ್ತಿ ಅಂತೇಳಿ ನೀವು ನೋಡಿದ್ರಲ್ಲ ಅದು ವಸ್ತುವಾಗಿ ಫೇಸ್ಬುಕ್ನಲ್ಲಿ ಅವರು ನನ್ನನ್ನು ನೋಡಿ ಸರ್ ಎಲ್ಲ ಕಡೆ ಹೋಗಿ ಮಾತಾಡ್ತಾರೆ ಎಲ್ಲ ವರ್ಗ ಯಾವುದೇ ಎಡಬಲ ಅಂತಿಲ್ಲದೆ ಎಲ್ಲರ ಬಗ್ಗೆನೂ ಬರೀತಾರೆ ಅನ್ನೋ ಕಾರಣಕ್ಕೆ ಹುಡುಕಿ ಅವರು ಸಿ ಎಚ್ ಮರಿದೇವರು ಪ್ರಶಸ್ತಿಯನ್ನು ನನಗೆ ಕೊಟ್ಟರು ಆ ಪ್ರಶಸ್ತಿ ಕೊಡುವಾಗಲೇ ನಾನು ಅವರನ್ನು ನೋಡಿದ್ದು ಅದೊಂದು ಭಾಳ ಅದೃಷ್ಟ ಹಾಗೆ ಕಾಂತಾವರದ ನಾ ಮೊಗಸಾಲೆ ಅವರು ಫೋನ್ ಮಾಡಿ ನಿಮ್ಮ ಬರವಣಿಗೆಯನ್ನು ನಾನು ತುಂಬ ಗಮನಿಸ್ತಿರ್ತೀನಿ ಅಂತ ಅವರು ಪರಿಚಯ ಮಾಡಿಕೊಂಡು ಈ ವರ್ಷ ವರ್ಧಮಾನ ಪ್ರಶಸ್ತಿಯನ್ನು ನಿಮಗೆ ಕೊಡಬೇಕು ಭಾಳ ಪ್ರತಿಷ್ಠಿತವಾದ ಪ್ರಶಸ್ತಿ ಕನ್ನಡದಲ್ಲಿ ನಂಗೆ ಬಂದಿದೆ ಅಂತ ಪ್ರತಿಷ್ಠಿತ ಅಂತ ಅಂತಿಲ್ಲ ಕನ್ನಡದಲ್ಲಿ ಪ್ರ ಸ್ಥಾಪನೆಯಾದ ಮೊದಲ ಖಾಸಗಿ ಪ್ರಶಸ್ತಿ ಇವತ್ತಿಗೂ ಅದು ಘನತೆಯನ್ನು ಮಾಸ್ತಿ ಕಾರಂತ ವೈದೇಹಿ ಇಂಥವರಿಗೆಲ್ಲ ಬಂದಿರೋ ಪ್ರಶಸ್ತಿ ಅದನ್ನು ನಿಮಗೆ ಕೊಡುತ್ತೀನಿ ಅಂತ ಹೇಳಿದಾಗ ನನಗೆ ಒಂದು ಅವಶ್ಯಕತೆ ಕೊನೆಯದಾಗಿ ನಮ್ಮ ದೂರದರ್ಶನ ವೀಕ್ಷಕರಿಗೆ ಹಾಗೂ ಯುವ ಬರಹಗಾರರಿಗೆ ತಮ್ಮ ಸಂದೇಶ ಏನು ಸರ್ ಸಂದೇಶ ಕೊಡುವಷ್ಟು ದೊಡ್ಡವನ್ನೇನಲ್ಲ ನನಗೆ ಒಂದು ಕನ್ನಡದ ವಾತಾವರಣವನ್ನು ನಾವಿರೋಲ್ಲಿ ಸಾಧ್ಯ ಆದಷ್ಟು ನಾವು ಮೂಡಿಸ್ತಾ ಇರಬೇಕು ಅನ್ನೋದು ನನ್ನ ಒಬ್ಬ ಕನ್ನಡ ಅಧ್ಯಾಪಕನಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಬೇ ಬೇಡ್ಕೊಳ್ಳೋಂಥದ್ದು ಯಾಕಂತಂದರೆ ಓದಿನ ವಾತಾವರಣ ಇವತ್ತು ಎಷ್ಟು ವೇಗದ ಇದರಲ್ಲಿದ್ದೀವಿ ಅಂದರೆ ಪುಸ್ತಕಗಳನ್ನು ಏನಾಗಬೇಕು ಪುಸ್ತಕ ಓದಿ ನನ್ನ ಮಗನೇ ಕೇಳ್ತಾನೆ ನನ್ನ ಮೊನ್ನೆ ಮರಬರದ ರಂಗೋಲಿ ಕುತ್ಕೊಂಡು ಪ್ಯಾಕ್ ಮಾಡ್ತಾಯಿದ್ರೆ ಏನಕ್ಕಪ್ಪ ಇದೆಲ್ಲ ಬರೆದು ಯಾರು ಓದ್ತಾರೆ ಏನೋ ಒಂದು ಈ ಥರದ ವಾತಾವರಣ ಇದೆಯಲ್ಲ ಮೊದಲು ನನ್ನ ಮನೆಯಲ್ಲಿ ಹಾಗೆ ನನ್ನ ಸುತ್ತ ವಾತಾವರಣ ಕನ್ನಡದ ಪುಸ್ತಕಗಳನ್ನು ಓದುವ ಮತ್ತು ಕನ್ನಡದ ವಾತಾವರಣವನ್ನು ಸಾಧ್ಯವಾದಳೆಲ್ಲ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾನೇ ಇರಬೇಕು ಈಗ ಮೊಬೈಲ್ ಬಳಸ್ತೀವಿ ಕಂಪ್ಯೂಟರ್ ಬಳಸ್ತೀವಿ ಡಿಜಿಟಲ್ ಯುಗದಲ್ಲಿದ್ದೀವಿ ಅಲ್ಲಿ ಕನ್ನಡವನ್ನು ನಾವು ಹಿನ್ನೆಲೆಗೆ ಸರಿಸದೆ ಇಂಗ್ಲೀಷ್ ಕಡೆಗೆ ಹೋಗದೆ ಕನ್ನಡಕ್ಕೆ ಆದ್ಯತೆ ಕೊಡೋದ್ರ ಮೂಲಕ

ನನ್ನನ್ನು ಕರೆದು ಇವತ್ತು ಶುಭೋದಯ ಕರ್ನಾಟಕದಲ್ಲಿ ನೀವು ಆಹ್ವಾನಿಸಿ ಮಾತಾಡಿಸಿದ್ದು ನನ್ನ ಪಾಲಿನ ಗೌರವ ಅಂಥೇಳಿ ನಾನು ದೂರದರ್ಶನಕ್ಕೆ ಮತ್ತು ನೋಡ್ತಾ ಇರ್ತಕ್ಕಂಥ ಸದಾ ಪ್ರೀತಿಯನ್ನು ತೋರಿಸ್ತಾ ಇರ್ತಕ್ಕಂತಹ ನನ್ನನ್ನು ಬೆಳೆಸ್ತಾ ಇರ್ತಕ್ಕಂತಹ ನಿಮಗೂ ಹಾಗೂ ಎಲ್ಲ ವೀಕ್ಷಕರಿಗೂ ನಾನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಹೇಳ್ತೇನೆ ನಮಸ್ಕಾರಗಳು ಸರ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕದ ಮಾತುಕತೆ ನಮ್ಮ ಅತಿಥಿಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರು ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ